Well, gentlemen, you all went through my museum, had a spectacular view of the antiques. What did you feel? Amazing. You have got the world's best antiques showcased in your museum. That's really great. Thank you. Do you own all the valuable antiques in the world? Of course not. These antiques makes me one of the richest men in the world. But it cannot be quoted in terms of numericals. Roughly estimated would be half of the transaction of the Swiss bank. Wow. One more thing added to my antique collections would make me the richest man in the world. What is it? The only antique left out from my collection is the gold-studded Ambari, which is in Mysore Palace, India. Ambari of Mysore Palace? Better to cut it off the list instead of trying to get it. Why? If it was possible, it would have been taken away by British long ago, along with the peacock throne. Ask anything out of any place in this whole world, we would get it, but not of Mysore Palace. It's not a thing. It's an object. Can't be lifted. It's an impossible task. Nothing is impossible. What do you mean? I mean it's possible. माना है कि इन आंटीज को जमा करने में तुम्हारा बहुत बड़ा हाथ है, लेकिन ये अंबारी है, इसकी बात अलग है। इसे बड़ी हाई सिक्योरिटी में रखा गया है। सिक्योरिटी इसलिए दी जाती है क्योंकि कोई ना कोई उसे लूट सकता है। मतलब? मतलब लूटने वाला कोई तो रहता है। ऐसा कोई है? हाँ है। ನೋಡ್ರಿ, ಅವನಿಗೆ ಎಷ್ಟು ಕೊಬ್ಬಿರಬೇಕು, ಟ್ರಾಫಿಕ್ ಸೆನ್ಸ್ ಇಲ್ವಲ್ರಿ ಇವರಿಗೆಲ್ಲ. ಬನ್ನಿ, ಏನಾಯ್ತು ನೋಡೋಣ. तुम्हें भरोसा है वो आदमी ये काम कर सकता है? मैं शेर पर शक नहीं करता। वाह, इस जवाब पे तो हम फिदा हो गए। तो काम शुरू करे। ए, येड़ा समझा क्या? पहले डील बोल, पक्का लगा तो गोल वो करेगा। गोल करने के लिए आदमी को फील्ड में होना चाहिए, और तुम्हारा आदमी जेल में है। वो है, अंदर जाने के लिए एक रास्ता है तो बाहर आने के लिए 100 रास्ते हैं।
ನಿನ್ ಕೇಸ್ ಖುಲಾಸೆ ಆಗಿದೆ. ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ, ಮಾಲ್ ಸಿಗದೆ ಕಳ್ಳನ್ ಕೇಸ್ ನಿಲ್ಲಲ್ಲ. ಕುಂಬಿ ಜಗ್ಗು ಬಂದ. ನೋಡಕ್ ಒಂದ್ಸಲಿನೂ ಬರ್ಲಿಲ್ಲ. ನೀನ್ ಚೆನ್ನಾಗಿರ್ತಿ ಅಂತ ಗೊತ್ತು. ಇಬ್ರೇ ಬಂದಿದ್ದೀರಾ? ಕಿರಣ್ ಊರಲ್ಲಿಲ್ಲ, ಇಕ್ಬಾಲ್ ಬಂದಿದ್ದಾನೆ. ನಿನ್ನನ್ ಬಿಡಿಸ ಏರ್ಪಾಟ್ ಮಾಡಿದ್ದು ಅವನೇ. ಏನ್ ವಿಷಯ? ಏನೋ ಗೊತ್ತಿಲ್ಲ, ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಖುದ್ದಾಗ ಅವನೇ ಬಂದಿದ್ದಾನೆ ಅಂತಂದ್ರೆ ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು. ಏನೇ ಇರಲಿ, ಹುಷಾರಾಗಿ ಹ್ಯಾಂಡಲ್ ಮಾಡ್ತೀನಿ. ಆವ್ ಜಗ್ಗು, ಕೈಸೆ ಹೋ? ಖುದ್ ದೇಖ ರಹೇ ಹೋ ನಾ, ಪಹಲಾ ಕೈಸಾ ಥಾ, ಆಜ್ ಭಿ ವೈಸಾ ಹಿ ಹೂಂ. ದೇಖ ರಹಾ ಹೂಂ, ಪಹಲೆ ಕಿ ತರಹ ಆಜ್ ಭಿ ತುಮ್ ಖಡಕ್ ಹೋ. ಧಂದಾ ಹೈ ಇಕ್ಬಾಲ್, ಖಡಕ್ ನಹೀ ರಹಾ ತೋ ಸಡಕ್ ಪರ್ ಕಭಿ ಭಿ ಲಾಶ್ ಗಿರ್ ಸಕ್ತಾ ಹೈ. ಶಾಯದ್ ಗೇಮ್ ಬಹುತ್ ಬಡಾ ಹೋಗಾ. ತುಮೆ ಕೈಸೆ ಪತಾ? ಕಷ್ಟ ಇಲ್ದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ದೆ ಡಾನ್ ನನ್ನಂತ ಪಂಟ್ರ ಹತ್ರ ಬರಲ್ಲ. ಕಾಮ್ ಕಿ ಬಾತ್ ಬೋಲ್. ಏಕ್ ಆಂಟಿಕ್ ಕೋ ಲೂಟ್ನಾ ಹೈ. ಆಂಟಿಕ್ ಕೌನ್ ಸಾ? ಶಾಯದ್ ಸುನ್ತೆ ಹಿ ಹಿಲ್ ಜಾವಗೆ. ಪಹಲಾ ಐಟಮ್ ಬೋಲ್. ಮೈಸೂರ್ ಪ್ಯಾಲೇಸ್ ಕಾ ಗೋಲ್ಡನ್ ಅಂಬಾರಿ. ಕ್ಯೂ 1000 ವೋಲ್ಟ್ಸ್ ಕಾ ಶಾಕ್ ಲಗಾಕೆ? ಬಿಜಲಿ ಕೋ ಶಾಕ್ ನೀ ಲಗ್ತಾ. ಮೈ ಜಾನ್ತಾ ಹೂ ತು ಏಕೆ ಆದ್ಮಿ ಹೈ ಇಸ್ ಕಾಮ್ ಕರ್ನೆ ವಾಲಾ, ತೋ ಬೋಲ್ ಕ್ಯಾ ಕೀಮತ್ ಚಾಹಿಯೆ? 20 million dollars. ಮಂಜೂರ್. ಕ್ಯಾ ಅಂಬಾರಿ ಹಾತ್ ಮೇ ಆಯಾ ಕರ್ಕೆ ಸಮಜ್ ಲೂ? ಆದ್ಮಿ ಇಕ್ಬಾಲ್ ವಾದೋ ಪೇ ಸೌದಾ ನಹೀ ಕರ್ತಾ, ಅಗರ್ ತುಮಾರೆ ನಸೀಬ್ ಮೇ ಲಿಖಾ ಹೈ ತೋ ಜರೂರ್ ಮಿಲ್ ಜಾಯೆಗಾ. ಮುಜೆ ಪೂರಾ ಯಕೀನ್ ಹೈ ಜಗ್ಗು, ಅಂಬಾರಿ ಜರೂರ್ ಆಯೆಗಾ. ನಿನಗೇನಾದ್ರೂ ಬುದ್ಧಿ ಇದೆಯಾ? ಅವ್ರ ಹತ್ರ ಹುಷಾರಾಗಿ ವ್ಯವಹಾರ ಮಾಡು ಅಂತ ಹೇಳಿಲ್ಲ ನಾನು? ಏನಾಯ್ತೀಗ? ಡಿಸಿಷನ್ ತಗೊಳಕ್ಕೂ ಮುಂಚೆ ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡಬೇಕಾಗಿತ್ತು. ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲ ಅನ್ನೋ ಡೌಟ್ ಇದ್ರೆ ತಾನೆ ಡಿಸ್ಕಷನ್ ಮಾಡೋದು. ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್. ಇದು ಕಾನ್ಫಿಡೆನ್ಸ್ ಅಲ್ಲ, ಮೂರ್ಖತನ. ಜನ ಒಂದು ಚಿಕ್ಕ ಸೂಜಿ ತಗೋಬೇಕಾದ್ರೆ ಹತ್ತು ಸತಿ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಅಂಬಾರಿನ ಅರಮನೆಯಿಂದ ಎತ್ಕೊಂಬರ್ತೀನಿ ಒಪ್ಕೊಂಡಿಲ್ಲ, ಅದು ಸೆಕೆಂಡ್ಸ್ನಲ್ಲಿ. ದೊಡ್ಡ ದೊಡ್ಡ ಡೀಲ್ಗಳೆಲ್ಲ ಡಿಸೈಡ್ ಆಗೋದು ಸೆಕೆಂಡ್ಸಲ್ಲೇ. ವರ್ಷ ಪೂರ್ತಿ ಓದಿದ್ರೆ ಎಕ್ಸಾಮಲ್ಲಿ ಪಾಸ್ ಆಗಲ್ಲ. ಪಾಸ್ ಆಗೋದಕ್ಕೆ ವರ್ಷ ಪೂರ್ತಿ ಓದಬೇಕು ಅಂತ ಯಾರು ಹೇಳ್ದವ್ರು ನಿಮಗೆ? ಕೆಲವು ಕೆಲಸ ಕೆಲಸಗಾರ ಮೇಲೆ ನಿಂತಿರುತ್ತೆ. ಚಿನ್ನ ಕರಗಿಸೋನ್ಗೆ ತಾಳಿ ಆದ್ರೇನು, ಬಳೆ ಆದ್ರೇನು, ಮಜೂರಿ ಅಷ್ಟೇ ಲೆಕ್ಕ. ನೋಡಿ ಜಗು, ನಾವು ಇಲ್ಲಿವರೆಗೂ ಮಾಡ್ತಾ ಇದ್ದಿದ್ದು ಬದುಕೋಸ್ಕರ, ಆದರೆ ನೀನು ಒಪ್ಕೊಂಡಿರೋದು ನಾವೇ ಡೀಲ್ ಹಾಕೋಂಥ ಡೀಲು. ಸುಮ್ಮನೆ ಇದ್ರು ಯಾವತ್ತಾರೊಂದು ದಿನ ಸಲೇಬೇಕು. ನೋಡಿ ಜಗು, ನಿನ್ನ ಸ್ವಾರ್ಥಕ್ಕೆ ನಮ್ಮನ್ನೆಲ್ಲ ಬಲಿ ಕೊಡಬೇಡ. ನಿಮ್ಮನ್ನೆಲ್ಲ ಬಲಿ ಕೊಟ್ಟು ನಾನು ಚೆನ್ನಾಗಿರಬೇಕು ಅನ್ನೋಷ್ಟು ಸ್ವಾರ್ಥಿ ನಾನಲ್ಲ. ನೀನು ಮಾಡ್ತಾರ ನೋಡಿದ್ರೆ ನನಗೆ ಹಾಗೆ ಅನ್ಸುತ್ತೆ. ಕುಂಬಿ, ನಿಮ್ಮ ಅಣ್ಣಗೆ ಹುಚ್ಚಿಡಿದೆ ನೋಡು. ಈ ಅಂಬಾರಿ ಕದಿಯೋ ಕೆಲಸಕ್ಕೆ ನಾನು ಕೈ ಹಾಕಲ್ಲ. ಲುಕ್, ಅಮ್ಮ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಎಲ್ಲೇ ಕೆಲಸಕ್ಕೆ ಹೋದ್ರೂ 40-50 ಸಾವಿರ ಸಿಗುತ್ತೆ. ನಾನು ಈ ಗ್ಯಾಂಗಲ್ಲಿ ಇರೋದೇ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ನಿಜ, ಆದರೆ ನೀನು ಅವನೊಂದು ಸ್ವಾರ್ಥಿ ಎಂದಿದ್ದು ತಪ್ಪಲ್ವಾ? ಅವನು ಸ್ವಾರ್ಥಿ ಆಗಿದ್ರೆ ನಮ್ಮನ್ನೆಲ್ಲ ಬಚಾವ್ ಮಾಡಿ ಅವನ್ ಯಾಕೆ ಜೈಲ್ಗೆ ಹೋಗ್ತಿದ್ದ? ಅಷ್ಟೇ ಯಾಕೆ, ನೀನ್ ಪಾಸ್ವರ್ಡ್ ಹ್ಯಾಕ್ ಮಾಡಿ ಸೈಬರ್ ಕ್ರೈಮ್ ನಲ್ಲಿ ಸಿಕ್ಕಾಕೊಂಡಾಗ ನಿನ್ನನ್ ಬಿಡಿಸ್ಕೊಂಡ್ಬಂದು ನಾವಿಬ್ರು ಒಂದಾಗ ಕಾರಣ ಆಗಿದ್ದು ಇದೇ ನಮ್ಮಣ್ಣ ತಾನೆ? ಅದ್ ಸರಿ ಗೌರಿ, ನಾವು ಕಳ್ತನಕ್ಕೆ ಏನಕ್ಕೆ ಕೈ ಹಾಕಿದ್ದು? ದುಡ್ಡು ಸಂಪಾದನೆ ಮಾಡಬೇಕು ಅಂತ. ದುಡ್ಡೇನಿಕೆ, ನಾವು ಚೆನ್ನಾಗಿ ಬದುಕೋಕೆ. ನೋಡು, ಅವನು ಕಾನ್ಫಿಡೆನ್ಸ್ ಇಲ್ಲದೆ ಯಾವ ಕೆಲಸನೂ ಒಪ್ಕೊಳ್ಳೋನಲ್ಲ. ಇದನ್ನು ಒಪ್ಕೊಂಡಿದ್ದಾನೆ ಅಂದ್ರೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಸಾಕು, ಇದೊಂದು ಕೆಲಸ ಆದ್ಮೇಲೆ ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡೋಣ. ನನ್ಗೋಸ್ಕರ ಇದೊಂದ್ಸರಿ ಅವನ ಜೊತೆ ಕೈ ಜೋಡಿಸು. ನಿನ್ ಮೇಲಾಣೆ,
ಸಾಯೋವರೆಗೂ ಇನ್ನೇನು ಕೇಳಲ್ಲ. ಸಾರಿ, ಕೋಪದಲ್ಲಿ ಏನೇನು ಅಂದ್ಬಿಟ್ಟೆ. ಹೋಗ್ಲಿ ಬಿಡು ಕುಂಬೆ, ಪರವಾಗಿಲ್ಲ. ನನಗೂ ಈ ಸಣ್ಣ ಪುಟ್ಟ ಡೀಲ್ಗಳು ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಈ ಡೀಲಲ್ಲಿ ನಾವು ಸಕ್ಸಸ್ ಆಗಿಬಿಟ್ರೆ ಲೈಫ್ ಟೈಮ್ ಸೆಟ್ಲ್, ಬರೋ ದುಡ್ಡನ್ನ ಎಲ್ಲರೂ ಹಂಚ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು. ಅರಮನೆ ಸುತ್ತ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಅದನ್ನ ಬೇಯಿಸಿ 750 ಕೆಜಿ ತೂಕದ ಅಂಬಾರಿನ ಹೊರಗೆ ತರಬೇಕು. 750 ಕೆಜಿ ಅಂತ ನಿನಗೇ ಗೊತ್ತು, ಈ ಹಿಂದೆ ಯಾವಾಗಲೂ ಓದಿದ ನೆಪಕ. ಬಟ್ ಈ ಕೆಲಸ 4 ಜನರಿಂದ ಕಷ್ಟ, ಆದರೆ 8 ಜನದ ಕೈಲಾಗುತ್ತೆ. ಇನ್ನಾಲ್ಕು ಜನ ಯಾರು? ಪ್ರಸಾದ ತೋಮರ, ಇವನು ಶೆಟ್ಟಿ, ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಗ್ರಾಚಾರ ಕೆಟ್ಟು ಪೊಲೀಸವ್ರಿಗೆ ಸಿಕ್ಕಾಕೊಂಡ, ಸದ್ಯಕ್ಕೆ ಜೈಲೇ ಗಟ್ಟಿ. ಎಷ್ಟೋ ಧೈರ್ಯ ನಿಂಗೆ, ನನ್ ಮುಂದೆನೆ ಬೀಳಿಸೆತ್ಯಾ? ಯಾಕೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದೀಯಾ? ಇನ್ನೂ ಗೊತ್ತಾಗ್ಲಿಲ್ವಾ? ಇವನು ನಾಗಿ, ಡೂಪ್ಲಿಕೇಟ್ ದಂಧೆಲಿ ಶೆಟ್ಟಿ ಪಾರ್ಟ್ನರ್. ಇವರಿಬ್ರು ಸೇರಿದ್ರೆ ಭೂಮಿ ಮೇಲಿರೋ ಯಾವ ವಸ್ತುನ ಬೇಕಾದ್ರೂ ಡೂಪ್ಲಿಕೇಟ್ ಮಾಡ್ತಾರೆ. ಮನುಷ್ಯನ ಒಬ್ಬನ್ ಬಿಟ್ಟು ಒರಿಜಿನಲ್ ಅಂತ ಇವ್ರ ಜೀವನದಲ್ಲಿ ಇರೋದು ಒಂದೇ, ಅದು ಚಡ್ಡಿ. ಯಾಕೆ ಅಂದ್ರೆ ಇವರಿಬ್ರು ಚಡ್ಡಿ ದೋಸ್ತಗಳು. ಬುದ್ಧಿ ಇದೆಯಾ ನಿನ್ಗೆ? ಇವ್ರ ಮೇಲೆ ಕೈ ಮಾಡಿದ್ಯಾ? ಅಕಸ್ಮಾತ್ ಕೈ ಮಾಡಿದ್ರು ಎದ್ದೇಳ್ಬಾರ್ದು. ಅವ್ರಿಗೆ ಎಲ್ಲ ಕಿಲಾಡಿಗಳು, ಕಸುಬ್ದಾರರು, ಅವ್ರನ್ನ ನಮ್ಮ ಗ್ಯಾಂಗ್ ಒಳಗೆ ಸೇರಿಸ್ಕೊಂಡ್ರೆ ನಮ್ಮ ಕೆಲಸ 100% ಆದಂಗೆನೆ. ಈಗ ಅವರೆಲ್ಲ ಎಲ್ಲಿದ್ದಾರೆ? ಏನೋ ಒಂದು 4 ಗ್ರಾಮ್ ಚಿನ್ನ ಸಿಗಬಹುದು ಅಷ್ಟೇ. ಇಷ್ಟೊಂದು ಕಷ್ಟಪಟ್ಟು ತಗೊಂಬಂದಿದ್ದೀನಿ, ನನಗೆ ಬರೀ 1,000 ರೂಪಾಯಿನ. ಜೈಲ್ಗೆ ಹೋಗಿ ಬಂದವನ ಹತ್ರ ವ್ಯವಹಾರ ಮಾಡೋದು ಇಲ್ಲೀಗಲ್. ಅಂತದ್ರಾಗೆ ನಾವ್ ಎಷ್ಟು ಕೊಡ್ತೀವಿ ಅಷ್ಟು ಇಸ್ಕೋ, ಇಲ್ದಿದ್ರೆ ಇನ್ನು ಮುಂದೆ ನಿನ್ ಜೊತೆ ವ್ಯವಹಾರ ಬೇಡ. ಟೋನಿ, ಜಗ್ಗು, ಗೆಂಡೆ ರೇಸ್ ನೋಡ್ಬೇಕು ಅಂತಿದ್ದಲ್ಲ, ಸ್ಟಾರ್ಟ್ ಆಯ್ತು, ಹೋಗೋಣ ಬಾ. ಕಮಾನ್ 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 ಕಮಾನ್. ತಪ್ಪಾಗ್ಬಿಟ್ಟ, ಕ್ಲಚ್ಚಲ್ಲೇ ಆಟ ಆಡ್ಬೇಕಾಗಿತ್ತು. ಒಂದ್ ಸೆಕೆಂಡ್ ಹೆಚ್ಚು ಕಮ್ಮಿ ಆದ್ರೂ ರೇಸ್ ಹೋದಾಗೆ. ಹೌದು ಕಣಮ್ಮ. ಏಯ್ ಗಂಡ, ಏನಿದ ನೀ ಹಾಳಾಗೋದಲ್ಲದೆ ಎಲ್ಲರೂ ಹಾಳು ಮಾಡ್ತಿದ್ಯಾ? ಹೋಗ್ ಕೆಲ್ಸ ನೋಡ.
ಅಲ್ವೋ, ನಿನ್ನಷ್ಟು ಚೆನ್ನಾಗಿ ಡ್ರ್ಯಾಗ್ ಗಾಡಿಗಳನ್ನ ರೆಡಿ ಮಾಡೋರು ಬೆಂಗಳೂರಲ್ಲ ಯಾರು ಇಲ್ಲ. ಅಷ್ಟು ಪಕ್ಕ ಟೈಮಿಂಗ್ ಸೆಟ್ ಮಾಡಿರ್ತೀಯಾ, ನೀನೇ ಯಾಕೆ ಸ್ವಂತ ಗ್ಯಾರೇಜ್ ಓಪನ್ ಮಾಡಬಾರ್ದು? ಇದೇ ಐಡಿಯಾ ಇಟ್ಕೊಂಡು ಒಂದು ಡೀಲ್ ಕೈ ಹಾಕಿದೆ, ಸೀದಾ ಹೋಗಿ ಜೈಲಲ್ಲಿ ಲ್ಯಾಂಡ್ ಆದೆ. ನನ್ನನ್ನ ಜೈಲಿಂದ ಬಿಡಿಸಿದಾನೆ ಅನ್ನೋ ಒಂದೇ ಒಂದು ಋಣಕ್ಕೋಸ್ಕರ ಇವನತ್ರ ಕೆಲಸ ಮಾಡ್ತಾ ಇದ್ದೀನಿ. ದುಡ್ಡು ಕೇಳಿದ್ರೆ ನೀನ್ ಬ್ಯಾಕ್ಗ್ರೌಂಡ್ಗೆ ಕೆಲಸ ಆದರೂ ಯಾರು ಕೊಡ್ತಾರೆ ಅಂತಾನೆ. ನೋಡ, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಅದೃಷ್ಟ ಅದೃಷ್ಟ ಚೆನ್ನಾಗಿರ್ಬೇಕಷ್ಟೇ. ಗೆಂಡೆ, ಬೇಕಿರೋದು ಅದೃಷ್ಟ ಅಲ್ಲ, ಅವಕಾಶ. ಈ ದುನಿಯಲ್ಲಿ ದುಡ್ಡು ಮಾಡಕ್ ಬೇಕಾಗಿರೋದು ತಲೆ, ತಾಕತ್ತು. ಜಗು, ಒಳ್ಳೆ ಆಪ್ ನನ್ನ ಮಗನ ಸವಾಸ ಆಯ್ತು. ಜಗು, ಅವ್ರು ಯಾರು ಬರಲ್ಲ ಅನ್ಸುತ್ತೆ. ಈ ಗೌರಿರೋ ಪರಿಸ್ಥಿತಿಲಿ ಬಂದೇ ಬರ್ತಾರೆ. ಲೋ ಶೆಟ್ಟಿ, ಏನಾಯ್ತೋ? ಲೋ ಲೋ ಶೆಟ್ಟಿ, ಎದ್ದೋಳು, ಏನಾಯ್ತು ನಿಂಗೆ? ನೀ ನಂಬಾರಿ ವಿಷಯ ಹೇಳ್ತಿದ್ದಾಗೆ ಅವನ್ ಮೂರ್ಛೆ ಹೋದ. ಇನ್ನದನ್ನ ಕದಿಯಕ್ ಹೋದ್ರೆ ನಮ್ ಗತಿ ಏನಾಗ್ಬೋದು? ಅಯ್ಯ, ಹತ್ತು ಕೋಟಿ ಜೈ ಆಂಜನೇಯ, ಯಾರಿಗುಂಟು ಯಾರಿಗಿಲ್ಲ. ಮಾಡ ಕೆಲ್ಸ ಕೇಳಿ ಮೂರ್ಛೆ ಹೋಗೋ ಕಾಲ ಹೋಯ್ತು. ಈಗೇನೇ ಇದ್ರು ನೋಡೋರ್ ಮೂರ್ಛೆ ಹೋಗ್ಬೇಕು ಅಷ್ಟೇ. ನೀನ್ ಈ ವಿಷಯ ಕರೀತಾ ಇದೀಯ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಅಂಬಾರಿ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಖಂಡಿತ ಒಳ್ಳೇದಾಗಲ್ಲ. ಈಗೇನು ತುಂಬಾ ಒಳ್ಳೇದಾಗಿದೆಯಾ? ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಇನ್ನು ಲೈಫಲ್ಲಿ ಈ ಥರ ಕಷ್ಟ ಪಡಬೇಕಾಗಿಲ್ಲ. ಲೈಫ್ ಟೈಮ್ ಸೆಟಲ್. ಅಂಬಾರಿ ಮೇಲೆ ದೇವ್ರ ಕೃಪೆ ಇದೆ, ಅದನ್ನ ಅಲ್ಲಿಂದ ಎತ್ತಕ್ಕಾಗಲ್ಲ. ಅಕಸ್ಮಾತ್ ಎತ್ತಿದ್ರು, ಈ ಅಕಸ್ಮಾತ್ಗಳೇ ನಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟ್. ದೇವ್ರ ವಿಗ್ರಹಗಳನ್ನ ಕತ್ಕೊಂಡೋಗಿ ಮಾರ್ತಾರೆ, ಅವರೆಲ್ಲ ಚೆನ್ನಾಗಿಲ್ವಾ? ಕಣ್ಣೆದುರು ಗಣ್ಣನೆ ರಾಜಕಾರಣಿಗಳು ಸಾವಿರಾರು ಕೋಟಿ ಹೊಡಿತಾರೆ, ಅದು ಹಗಲು ದರೋಡೆ ತಾನೆ. ಇಲ್ಲಿ ಎಲ್ರಿಗೂ ಅವ್ರದೇ ಆದಂಥ ಕನಸುಗಳಿದೆ, ಪ್ರಾಬ್ಲಮ್ಗಳಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ನಾವೆಲ್ಲ ಒಗ್ಗಟ್ಟಾಗಿ ಕೈ ಹಾಕಿದ್ರೆ ಈ ಡೀಲ್ ಸಕ್ಸಸ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೀವುಗಳು ಮನ್ಸು ಮಾಡಬೇಕು. ಪಟ್ಟು ಕೂರ್ಸೋ ಕನಸನ್ನು ತೋರಿಸಿ ಚಟ್ಟಕ್ಕೇರಿಸ್ತಾ ಇದೆಯಾ? ಚಟ್ಟಕ್ಕೇರೋದು ಫಿಕ್ಸ್ ಪ್ರೋಗ್ರಾಮ್. ಪಟ್ಟಕ್ಕೇರ್ಬೇಕು ಅಂತಂದರೆ ರಿಸ್ಕ್ ತಗೊಳ್ಳೇಬೇಕು. ರಾಜ ಆಗಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ ಇರಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನೋಡು ಜಗ್ಗು, ಬೆಟ್ಟನ ಹತ್ತು ರಿಸ್ಕ್ ತಗೋಬೋದು, ಆದರೆ ಎತ್ತು ರಿಸ್ಕ್ ತಗೊಳಕ್ಕಾಗಲ್ಲ. ಹೌದು, ಇದು ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದ್ರ ನಡುವೆ ಜಿಂದಗಿಲಿ ಹೇಗೆ ದಿಲ್ದಾರಾಗಿ ಬದುಕಬೇಕು ಅನ್ನೋದೇ ಪಾಯಿಂಟ್. ಈ ಐಟಿ, ಬಿಟಿ, MNC ಕಂಪ್ನಿಗಳೆಲ್ಲ ಒಂದಲ್ಲ ಒಂದ್ ರೀತಿ ಸ್ಮಗ್ಲಿಂಗ್ ಬಿಸ್ನೆಸ್ನಲ್ಲಿರೋರೆ. ನಿಮ್ ನಿಮ್ ಕಷ್ಟ, ಕನಸು, ಪರಿಸ್ಥಿತಿಗಳನ್ನ ಮನಸ್ಸಲ್ಲಿಟ್ಕೊಂಡು ಒಂದ್ಸಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಅಡಕೆ ಕದ್ರೂ ಮಾನ ಹೋಗುತ್ತೆ, ಆನೆ ಕದ್ರೂ ಮಾನ ಹೋಗುತ್ತೆ. ಅಡಕೆ ಮಾರಿದ್ರೆ ದಿವಸದ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು, ಅಂಬಾರಿ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಹೌದೌದೌದು, ಇಂಥ ದಸರಾ ಆಫರ್ ಯಾರನ್ನ ಬಿಡ್ತಾರಾ? ಅಂಬಾರಿ ಕದೀರಿ, ತಲಾ 10 ಕೋಟಿ ಪಡೀರಿ. ಜಗ, ಈ ಕೆಲ್ಸಕ್ಕೆ ಕೈ ಹಾಕೋದು ಒಂದೇ, ನಾವೆಲ್ಲ ಮತ್ತೆ ಜೈಲ್ ಸೇರೋದು ಒಂದೇ. ನಮ್ಗೆ ಈ ಡೀಲ್ ಬೇಡ. ಎಲ್ಲ ಇನ್ನೇ ನೀವು ನರಿ ಕದೆ ಕಡ್ಕೊಂಡು ಕೂತಿದ್ದೀರಾ, ನಡೀರೋ? ಟೋನಿ, ಅದೃಷ್ಟದ ಬಾಗ್ಲು ಒಂದೇ ಸಲಿ ತಟ್ಟೋದು. ಯೋಚನೆ ಮಾಡಿ ನೋಡು, ಇನ್ನು ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ. ಯಾಕಣ ತುಂಬಾ ಸುಸ್ತಾಗಿದ್ಯಾ? ಏನಿಲ್ಲಮ್ಮ, ಸ್ವಲ್ಪ ದೂರ ಹೋಗಿದ್ದೆ, ಆಯಾಸ ಅಷ್ಟೇ. ಸರಿ, ಕೈಕಾಲ್ ಮುಖ ತೊಳ್ಕೊಂಬಾ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಆಯ್ತು. ಅನಿತಾ, ನೀನ್ ಹೋಗಿ ಮಲ್ಕೊಳಮ್ಮ, ನಾನು ಬಡಿಸ್ತೀನಿ. ಆಯ್ತಮ್ಮ.
ಟೋನಿ, ಇವತ್ತು ಗಂಡಿನ ಕಡೆಯವರು ಮದುವೆ ಡೇಟನ್ನ ಯಾವಾಗ ಇಟ್ಕೊಳ್ಳೋದು ಅಂತ ಹೇಳಿ ಕಳಿಸಿದ್ರು ಕಣೋ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೀನಮ್ಮ, ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡ್ತೀನಿ. ಅದು ನನಗೆ ಗೊತ್ತು ಕಣೋ, ಆದರೆ ನಮ್ಮ ಕಷ್ಟಕ್ಕೆ ಇದಕ್ಕಿಂತ ಒಳ್ಳೆ ಸಂಬಂಧ ನಿನ್ನ ತಂಗಿಗೆ ಸಿಗೋದಿಲ್ಲ ಕಣೋ. ನೆನ್ನೆ ಆಗಿದ್ದು ನೋಡಿದ್ರೆ ಅವ್ರು ಯಾರು ಬರಲ್ಲ ಅನ್ಸುತ್ತೆ. ನಾವು ಈ ಪ್ರಾಜೆಕ್ಟ್ನ ಇಲ್ಲಿಗೆ ಡ್ರಾಪ್ ಮಾಡೋದು ಬೆಟರು. ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ, ಹೇಳೋರು ಇಲ್ಲ ಕೇಳೋರು ಇಲ್ಲ ದರ್ಬಾರು ಇಲ್ಲಿ ನಂದೇ. ಯುಗ ತಿದ್ದಿ ತೀಡೋ ಕೃಷ್ಣರು ಹಲೋ ಬಾಸ್, ಪೋಸ್ ಕೊಟ್ಟಿದ್ ಸಾಕು, ಬೈಕ್ ನಂದು, ಗೆಟ್ ಡೌನ್. ಓ ಯು ವಾಂಟ್ ಬೈಕ್, ಟೇಕ್ ಇಟ್ ಬಾಸ್, ಎಂಜಾಯ್. ಏ ವಿಕಿ, ಎಷ್ಟು ಧಾರಾಳವಾಗಿ ದಾನ ಮಾಡ್ಬಿಟ್ಟಿಯೋ, ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದಾಗೆ. ನೋಡ್ ಮಗ, ನನಗೂ ಆಸೆ ಇದೆ ಲಲಿತ್ ಮಹಲ್ ಪ್ಯಾಲೇಸ್ ನಂದಾಗ್ಬೇಕು ಅಂತ. ರಾಜ ತರ ಹಾಯಾಗಿರ್ಬೇಕು, ಲೈಫ್ ಲಾಂಗ್ ಐಷಾರಾಮಿ ಜೀವನ ಮಾಡ್ಬೇಕು ಅಂತ. ಆದ್ರೆ ಏನ್ ಮಾಡ್ಲಿ, ನಮ್ಮಪ್ಪ ಮೈಸೂರ ಅರಮನೆ ರಾಜ ಆಗ್ಬೇಕಾಗಿತ್ತು, ಹುಟ್ಟಿ ಟೈಮ್ ಸರಿ ಇಲ್ಲ, ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ಟ. ಲೋ ವಿಕಿ, ಕನಸು ಕಾಣ್ಬೇಕಮ್ಮ, ಆದ್ರೆ ಕೈ ಎಟ್ಕೋ ಆಗಿರ್ಬೇಕು, ಕಾಸ್ಟ್ಲಿ ಆಗಿರ್ಬಾರ್ದು. ಹೇ ಸ್ವೀಟಿ, ಹಾರ್ಟ್ ಫಾರ್ ಸೇಲ್? ನೋ ಥ್ಯಾಂಕ್ಸ್, ಮೈ ಹಾರ್ಟ್ ಇಸ್ ಆಲ್ರೆಡಿ ಸೋಲ್ಡ್. ಥ್ಯಾಂಕ್ಸ್, ಎಲ್ಲ ಹಾರ್ಟ್ಸು ಸೋಲ್ಡ್ ಔಟ್. ಮಗ, ಪರ್ಚೇಸ್ಗಾದ್ರೂ ಬೇಡ, ಅಟ್ಲೀಸ್ಟ್ ರೆಂಟ್ಗಾದ್ರೂ ತಗೊಳೋದು ಬೇಡವಾ? ಹಾರ್ಟಲ್ಲಿ ಬಡತನದ ಹೋಲಲ್ವಾ, ಅದಕ್ಕೆ ಯಾರು ತಗೊಳಲ್ಲ. ಏನಂದೆ? ಲೋ ಮಗ, ಮೈಸೂರು ಹುಡುಗಿಯರು ಯಾರು ನಿನ್ನ ಹಣೆ ಬರದಲ್ಲಿ ಬರ್ದೇ ಇಲ್ಲ ಅನ್ಸುತ್ತೆ. ಈಗ ದಸರಾ ಸೀಸನ್ ಅಲ್ವಾ, ಕಲ್ಚರಲ್ ಫೆಸ್ಟ್ ನಡೀತಿದೆ ಒಳಗಡೆ, ಬೇರೆ ಬೇರೆ ಊರಿಂದ ಬೇಜಾನ್ ಹುಡುಗಿಯರು ಬಂದಿದ್ದಾರೆ. ನಿನ್ನ ಅದೃಷ್ಟಕ್ಕೆ ಇಲ್ಲ, ಯಾರಾದರೂ ಸಿಕ್ಕಿದ್ರು ಸಿಗ್ಬೋದು. ಬಾ, ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸಕ್ಕೆ ಕರಿತಾ ಇದೆಯಾ? ನಡಿ ನಡಿ. ಏನೋ ಇದು? ಏನಿಲ್ಲ, ಶೋ ಇರೋದು ನಾಳೆ. ಆಡೋ ಕೃಷ್ಣ ಅಡಿಗೆ ಭರತನಾಟ್ಯ ಮಾಡ್ತಿರೋ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಬೇಗ ಬನ್ನಿ. ಪಾರ್ಟಿಸಿಪೆಂಟ್ ಯಾರದು ಬೇಗ ಬನ್ರಿ. ಸಾರಿ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಅಣಿಯನು ಮೆಟ್ಟಿ ಬಾಲವ ಪಿಡಿದು, ಅಣಿಯನು ಮೆಟ್ಟಿ ಬಾಲವ ಪಿಡಿದು, ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ.
Bob and Steel, yeah. Hey, you gotta got enough of steel, yeah. ಅಂಬಾರಿ ಕದಿಯೋದು ಅಸಾಧ್ಯ ಅನ್ಸುತ್ತೆ. ಎತ್ತಿದೆ ಅವಲಕ್ಷಣ, ಒಳ್ಳೆ ಮಾತೆ ಬರಲ್ಲ ನಿನ್ ಬಾಯಲ್ಲಿ. ಮಾಡ್ತಿರೋದೇ ಕೆಟ್ಟ ಕೆಲಸ, ಅದರಲ್ಲಿ ಒಳ್ಳೇದ್ ಬೇರೆ ಆಡ್ಬೇಕಾ? ಗೇಂಡೆ ಹೇಳೋದ್ರಲ್ಲೂ ಸತ್ಯ ಇದೆ. ಅಂಬಾರಿನ ಎಲ್ರಿಗೂ ಕಾಣತ್ರ ಓಪನ್ ಆಗಿಟ್ಟಿದ್ದಾರೆ. ಅಷ್ಟು ಟೈಟ್ ಸೆಕ್ಯೂರಿಟಿ ಮಧ್ಯೆ ಅದನ್ನ ಎತ್ಕೊಂಬರಕ್ಕಾಗಲ್ಲ. ಅದನ್ನ ಎತ್ಕೊಂಬರಕ್ಕಾಗಲ್ಲ ಅನ್ನೋದು ಎಲ್ಲರೂ ಗೊತ್ತಿರೋ ವಿಷಯನೇ. ಅದಕ್ಕೆ ಅಷ್ಟು ಓಪನ್ ಆಗಿ ಅದನ್ನಲ್ಲಿ ಇಟ್ಟಿರೋದು. ಅದನ್ನ ಸುಳ್ಳು ಮಾಡೋದಕ್ಕೆ ತಾನೆ ನಾವಿಲ್ಲಿ ಸೇರಿರೋದು. ಹೌದು, ಅರಮನೆಯಿಂದ ಅಂಬಾರಿ ಹೊರಗೆ ಬರೋದಿಲ್ವಾ? ಅದು ಹೊರಗೆ ಬರೋದು ಒಂದೇ ದಿನ, ಜಂಬೂ ಸವಾರಿಗೆ. ಹಂಗಾದ್ರೆ ಅವತ್ತೆ ಎತ್ಬಿಡೋಣ. ಅಯ್ಯೋ, ಅವತ್ತು ಜನ ಇರ್ತಾರಲ್ವಾ? ಗ್ರೌಂಡ್ ಫ್ಲೋರ್ನಲ್ಲಿ ಅಂಬಾರಿ ಇದೆ, ಅದ್ರ ಸುತ್ತ ಬುಲೆಟ್ ಪ್ರೂಫ್ ಗ್ಲಾಸ್ ಬೇರೆ. ಅಷ್ಟೇ ಅಲ್ಲ, 24 hours CCTV ಕವರ್ ಮಾಡ್ತಾ ಇರತ್ತೆ. ನಾವೇನೇ ಪ್ಲಾನ್ ಮಾಡಿದ್ರು ನಮಗೆ ಎರಡು ಲೆವೆಲ್ ರಿಸ್ಕ್ ಇದೆ. ಒಂದು ಅರಮನೆ ಎಂಟ್ರೆನ್ಸ್ ಅಲ್ಲಿರೋ ಸೆಕ್ಯೂರಿಟಿ, ಇನ್ನೊಂದು ಒಳಗಿರೋ ಸೆಕ್ಯೂರಿಟಿ. ನಾವು ಎರಡನ್ನು ಸ್ಮ್ಯಾಶ್ ಮಾಡೋದೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಅರಮನೆಯಿಂದ ಅಂಬಾರಿನ ಸಾಕ್ಸೋದು ಹೇಗೆ? ಸೆಕ್ಯೂರಿಟಿನ ಸ್ಮ್ಯಾಶ್ ಮಾಡಿದ್ಮೇಲೆ ಇನ್ನೇನು ಕಷ್ಟ? ಆ ಕಡೆ ಈ ಕಡೆ ಹಿಡ್ಕೊಳ್ಳೋದು, ಎತ್ಕೊಂಬರೋದು. ಅದೇ ನಿಮ್ಮ ತಾತ ದುಡ್ಡು ಇಡ್ತಾ ಪೆಟ್ಗೆನ, 750 kg ತೂಕ ಇರೋ ಅಂಬಾರಿ. ಸೆಕ್ಯೂರಿಟಿ ಇನ್ಚಾರ್ಜ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ವಿಷಯ ಸ್ವಲ್ಪ ಲೀಕ್ ಆದರೂ ನಾವು ಡಿಸ್ಚಾರ್ಜ್ ಆಗಿ ಹೋಗ್ತೀವಿ. ಯಾರಾದರೂ VIPನ ಕಿಡ್ನಾಪ್ ಮಾಡಿ ಎಕ್ಸ್ಚೇಂಜ್ ಆಫರ್ ಇಟ್ಟರೆ ಅವ್ನು ರಿಲೀಸ್ ಆಗಿದ್ದ ನೆಕ್ಸ್ಟ್ ಮೂಮೆಂಟೇ ನಮ್ಮನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ಮಾತಾಡಿದ್ದು ಯಾವ ಐಡಿಯಾನು ವರ್ಕೌಟ್ ಆಗಲ್ಲ, ಇನ್ನು ಗ್ರೌಂಡ್ ವರ್ಕ್ ಬೇಕು. ಆದರೆ ಒನ್ ಮಾತ್ರ ಶ್ಯೂರ್, ನಾವು ಅಂಬಾರಿನ ಅರಮನೆಯಿಂದ ಎತ್ತೆ ಎತ್ತೀವಿ. ಜೋಗು, ಕೆಲ್ಸಕ್ಕೇನೋ ಕೈ ಹಾಕಾಯ್ತು, ಆದರೆ ವ್ಯವಹಾರ ನಿನ್ನ ಹತ್ರ ಇನ್ನೂ ಸರಿಯಾಗಿ ಮಾತಾಡಿಲ್ಲ. ಹೇಳಿದ್ನಲ್ಲ ಟೋನಿ, ವ್ಯವಹಾರ ಮುಗಿದ್ಮೇಲೆ ಎಲ್ರಿಗೂ ಈಕ್ವಲ್ ಶೇರ್ ಅಂತ. ಯಾಕೆ ಡೌಟಾ? ಅಂಬಾರಿ ಅವನ ಕೈಗೆ ಸಿಕ್ಕಿದ್ಮೇಲೆ ನಮ್ಮನ್ನೆಲ್ಲ ಏಮರ್ಸಲ್ಲ ಅಂತ ಏನು ಗ್ಯಾರಂಟಿ? ಈ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗೋದು, ಕ್ಯಾಶ್ ಮಾಡಿಸೋದು, ಇದೆಲ್ಲ ತಲೆನೋವು. ಸುಮ್ಮನೆ ಅವನಿಗೆ ದುಡ್ಡು ನಮ್ಮ ಕೈಗೆ ಕೊಡೋಕೆ ಹೇಳು. ಅಷ್ಟು ಹೆವಿ ಅಮೌಂಟ್ನ ಕ್ಯಾಶಲ್ಲಿ ಡೀಲ್ ಮಾಡೋಕ್ಕಾಗಲ್ಲ ಟೋನಿ. ದಂದೆ ಟೋನಿ, ನಂಬಿಕೆ ಇಡಬೇಕು, ಬೆಂಕಿಗೇನೆ ಬೆಂಕಿ ಇಡೋಕ್ಕಾಗಲ್ಲ. ಜಗ್ಗು, ನಿನ್ನ ಮೇಲೆ ನಮ್ಗೆ ನಂಬಿಕೆ ಇದೆ. ನಂಬಿಕೆ ಇಡಬೇಕು ಗೆಂಡೆ. ಸಾರಾಯಿ ನಿಲ್ಲಿಸಿದ್ರು ಅಂತ ಎಲ್ಲ ಕೈ ಕೊಟ್ಕೊಂಡಾಗ ಕೂತ್ರು, ಕಳಬಟ್ಟಿ ದಾರಿ ಹಿಡೀಲಿಲ್ಲ. ಹಾಗೇನೆ ಇದಕ್ಕೂ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಮಾತಾಡ್ತಾ ಇದ್ರೆ ಲೈಫ್ ಲಾಂಗ್ ಮಾತೇ ಆಗೋಗುತ್ತೆ. ಜಗ್ಗು ಹೇಳ್ದಾಗೆ ಒಂದು ದಾರಿ ಇದ್ದೇ ಇರುತ್ತೆ. ಒಬ್ಬೊಬ್ರು ಒಂದೊಂದು ದಾರಿ ಹಿಡಿದ್ರೆ ಅಂಬಾರಿ ನಮ್ದಾಗತ್ತೆ. ಕೆಲಸ ಹುಡ್ಕೊಳ್ಳೋ ಯೋಗ್ಯತೆ ಅಂತೂ ಇಲ್ಲ. ಈ ಕೆಲಸ ಏನಾದರೂ ನೆಟ್ಟಿಗೆ ಮಾಡಬಾರ್ದಾ? ಕೆಲಸ ಸಿಗದೇ ಇದ್ರೆ ನಮ್ಗೇನು ಬೇರೆ ಕೆಲಸಗಳೇನು ಇರಲ್ವಾ? ಇನ್ನೇನು ಕೆಲಸ ಇರುತ್ತೆ? ಬೀದಿ ಬೀದಿ ತಿರುಗೋದು, ಹುಡುಗಿರಿಂದ ಸುತ್ತೋದು, ಸುಸ್ತಾದ್ರೆ ಯಾವ್ದಾದ್ರೂ ಪೆಟ್ಟಿ ಅಂಗಡಿ ಹತ್ರ ಸಿಗರೇಟ್ ಸೇತ ನಿಂತ್ಕೊಳ್ಳೋದು. ಎಲ್ಲ ಅನುಭವದ ಮಾತುಗಳು. ಏನಂದೆ? ಏನಪ್ಪ ಜಿ, ಮಗನ್ಗೇನೋ ಕ್ಲಾಸ್ ತಗೋತಿರಂಗಿದೆ. ಇನ್ನೇನು ಮಾಡೋದಪ್ಪ, ನೀವೆಲ್ಲ ಕೆಲಸಕ್ಕೆ ಸೇರ್ಕೊಂಡು ಸೆಟ್ಲಾದ್ರಿ. ಈ ನನ್ನ ಮಗ ಇನ್ನೂ ಅಲ್ಕೊಂಡು ಹಂಗೆ ಓಡಾಡ್ಕೊಂಡಿದ್ದಾನೆ. ನೀನಾದ್ರೂ ಇವನು ಸ್ವಲ್ಪ ಬುದ್ಧಿ ಹೇಳಪ್ಪ. ಅಪ್ಪಾಜಿ, ನಾನೆಲ್ಲ ಮಾತಾಡ್ತೀನಿ, ನಿಮಗೆ ಫಸ್ಟೇ ಲೇಟ್ ಆಗಿದೆ, ಹೋಗಿ ಊಟ ಮಾಡೋಗಿ. ಮುಟ್ಟಾಳ, ಬಾರಂಗಣ, ಇವನಿಗೆ ಅದು ಯಾವಾಗ ಜವಾಬ್ದಾರಿ? ಆ ದೇವ್ರಿಗೆ ಮಗ, ಯಾಕೋ ಏನೋ ಗೊತ್ತಿಲ್ಲ, ಜನಗಳನ್ನ ನೋಡ್ತಿದ್ದಂಗೆ ಬುದ್ಧಿವಂತ ಅನ್ಕೊಬಿಡ್ತಾರೆ. ನಿನ್ ವಿಷಯಕ್ಕೆ ಬರೋಣ, ಜೀವನ ಅನ್ನೋದು ಅಷ್ಟು ಈಸಿ ಅಲ್ಲಮ್ಮ. ನಿನ್ ಬುದ್ಧಿವಂತಿಕೆ ನನಗ್ ಗೊತ್ತಿಲ್ವಾ? ಎಕ್ಸಾಮ್ ಟೈಮಲ್ಲಿ ನನ್ನ ಪೇಪರ್ನೇ ಕಾಪಿ ಹೊಡೆದು ಪಾಸ್ ಆಗಿ ಅಳಗ್ ಬುಳಕ್ಕೆಲ್ಲಿ ಕೆಲಸ ಗಿಟ್ಟಿಸ್ಕೊಂಡು ಈಗ ನನಗೆ ಬುದ್ಧಿ ಹೇಳಕ್ ಬರ್ತೀಯಾ? ಹಲೋ, ಈಗ ಈ ಫ್ಲಾಶ್ ಬ್ಯಾಕ್ ಬೇಕಿತ್ತ? ಸರಿ, ನನ್ನ ವಿಷಯ ಆಗಿರಲಿ, ನಿಮ್ಮ ಅಪ್ಪಂಗೆ ರಿಟೈರ್ಡ್ ಆಗ್ತಾ ಬಂತು. ಅದಕ್ಕೆ ಇನ್ಮೇಲಾದ್ರೂ ನಿಮ್ಮ ಅಪ್ಪ ಹೇಳೋದನ್ನು ಸ್ವಲ್ಪ ಕೇಳು, ಅವರು ನೀನು ಒಳ್ಳೇದಕ್ಕೆ ಹೇಳೋದು, ಕೆಟ್ಟದಕ್ಕೇನು ಹೇಳಲ್ಲ. ನಾವಿಬ್ರು ಒಟ್ಟಿಗೆ ಓದೋ ಒಟ್ಟಿಗೆ ಬೆಳೆದೋ, ನಾನು ಆಫೀಸರ್ ಆಗಿದ್ದೀನಿ, ನೀನಿನ್ನೂ ಪೋಲಿ ತಿರ್ಕೊಂಡಿದ್ಯಾ? ಹೇಳೋದನ್ನು ಕೇಳು, ಎಲ್ಲ ಒಳ್ಳೇದಾಗತ್ತೆ ನಿನಗೆ. ಲವ್ ಹುಡುಗಿ ಅನ್ನೋದೆಲ್ಲ ಬಿಟ್ಟು ಲೈಫಲ್ಲಿ ಸೀರಿಯಸ್ ಆಗೋದನ್ನ ಕಲಿ. ಎಷ್ಟು ಹೇಳಿದ್ರು ನಾಯಿ ಬಾಲ ಡೊಂಕೆ. ರಾಮಸ್ವಾಮಿ, ಇವ್ರು ನಮ್ಮವರೇ ಬಿಡ್ರಿ. ಆ ಕಡೆ ಇಂದ ಕರ್ಕೊಂಡು ಹೋಗ್ಬೇಕೆ? ಆಯ್ತಾಯ್ತು, ಹೋಗೋಗಿ, ಪ್ಲೀಸ್ ಕಮ್. ನೋಡಿ, ಮನ್ಸ್ ಏನಾದ್ರೂ ಆಸೆ ಪಟ್ರೆ ಅದನ್ನ ಪೂರೈಸ್ಕೋಬೇಕು, ಕಾಂಪ್ರಮೈಸ್ ಆಗ್ಬಾರ್ದು. ಇದು ನನ್ನ ಪಾಲಿಸಿ. ಅದ್ ಸರಿ, ನೀವ್ ಯಾಕೆ ನೋ ಎಂಟ್ರಿ ನುಗ್ಬಿಟ್ಟಿದ್ರೆ? ನಾನ್ ನೋಡ್ಲಿಲ್ಲ, ನನ್ ಪ್ಯಾಲೇಸ್ ಬರ್ತಾ ಇರೋದೇ ಫಸ್ಟ್ ಟೈಮ್. ಹೌದಾ? ಡೋಂಟ್ ವರಿ, ಇಡೀ ಮೈಸೂರೇ ನಮ್ದು. ನಾನ್ ನಿಮಗ್ ತೋರಿಸ್ತೀನಿ ಈಗ ಫಸ್ಟ್ ಪ್ಯಾಲೇಸ್ ನೋಡಿ. ನೀವಿಲ್ಲೇ ನಾ ಕೆಲಸ ಮಾಡೋದು? ಓ, ನಾವ್ ಒಂಥರ ಎಲ್ಲಾ ಕಡೆ ಹವಾ ಮೇಂಟೈನ್ ಮಾಡ್ತೀವಿ.
ಇವು ತುಂಬಾ ಅಪರೂಪದ ಬೊಂಬೆಗಳಲ್ವಾ? 18th 19th ಸೆಂಚುರಿ ಆರ್ಟಿಫ್ಯಾಕ್ಟ್ಸ್. ಇವು ರಾಜಮನೆತನಕ್ಕೆ ಸೇರಿರೋ ಬೊಂಬೆಗಳು, ಯುರೋಪ್ ರಷ್ಯಾದಿಂದ ತರಿಸಿರೋದು. ನೀವು ನೋಡಕ್ ಒಂಥರ ಬೊಂಬೆ ಹಾಗೆ ಇದ್ದೀರಾ. ಇದೇ ನೋಡಿ ಬೇಡ ಅನ್ನೋದು, ಸ್ವಲ್ಪ ಸಲಿಗೆ ಕೊಟ್ರೆ ತಲೆ ಮೇಲೆ ಹತ್ಬಿಡ್ತೀರಾ. ಆ ಸೆಕ್ಯೂರಿಟಿ ಅವನ್ಗೆ ನಮ್ಮವರು ಅಂದ್ರಲ್ಲ, ಆವಾಗ್ಲೇ ಗೊತ್ತಾಯ್ತು ನಿಮ್ದು ಲೂಸ್ ಕ್ಯಾರೆಕ್ಟರ್ ಅಂತ. ಏ ಲೂಸ್ ಕ್ಯಾರೆಕ್ಟರ್ ಅಲ್ಲ ರೀ, ನಾನು ಸ್ಟ್ರೇಟ್ ಫಾರ್ವರ್ಡ್. ನೋಡಿ, ಸುಳ್ಳು ಹೇಳಕ್ಕಂತೂ ನನಗೆ ಬರಲ್ಲ, ನಿಜ ಹೇಳಿದ್ರೆ ನಿಮ್ಮ ಮನ್ಸಿಗೆ ಬೇಜಾರು. ಏನೋ ಆತ್ಮೀಯತೆಯಲ್ಲಿ ನಮ್ಮವರು ಅಂತಂದೆ ಅಷ್ಟೇನಪ್ಪ. ಪರಿಚಯನೇ ಇಲ್ಲ, ಆತ್ಮೀಯತೆ ಹೆಂಗ್ರಿ ಬರುತ್ತೆ? ಈಗ ಮಾಡ್ಕೊಂಡ್ರೆ ಆಯ್ತು. ಅಂದಾಗೆ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಿ. ಥ್ಯಾಂಕ್ಸ್. ಹೌದು, ನೀವು ಅರೇಂಜ್ ಮ್ಯಾರೇಜ್ ಇಷ್ಟಪಡ್ತೀರೋ ಇಲ್ಲ ಲವ್ ಮ್ಯಾರೇಜ್ ಇಷ್ಟಪಡ್ತೀರೋ? ಅದೆಲ್ಲ ನಿಮ್ಗೆ ಯಾಕೆ? ಯಾಕೆಂದ್ರೆ ನನಗಿನ್ನೂ ಮದ್ವೆ ಆಗಿಲ್ಲ. ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಮುಂದೆ ಫ್ಯೂಚರ್ ಅಲ್ಲಿ ಬರ್ಬೋದಲ್ಲ. ಯಾಕೆ? ನಾನ್ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ. ನಾಚಿಕೆ ಆಗಲ್ವೇನ್ರಿ, ಮೀಟ್ ಆಗಿ ಒಂದ್ ಗಂಟೆ ಆಗಿಲ್ಲ, ಆಗ್ಲೇ ಲವ್ವಾ? ನಿನ್ನೆ ನಿಮ್ಮನ್ನ ನೋಡಿದ ತಕ್ಷಣ ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಒಂದ್ ದಿನ ಕಾದೆ. ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಏನೇನೋ ಏನಕ್ಕೆ ಹೇಳ್ತೀರಾ? ಜಸ್ಟ್ ಐ ಲವ್ ಯು ಹೇಳಿ, ಅಷ್ಟು ಸಾಕು. ನಮ್ ಮನೆಯವ್ರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ ಕಥೆ ಅಷ್ಟೇ. ಕತೆ ಮುಗ್ಸಕ್ಕೆ ನಿಮ್ ಮನೆಯವ್ರ ಏನ್ ಬ್ರಹ್ಮನ್ ವಂಶದವ್ರ? ನೋಡಿ, ಲೈಫ್ ಅಲ್ಲಿ ಏನೇ ಬಂದ್ರು ಫೇಸ್ ಮಾಡೋ ಧೈರ್ಯ ನನಗಿದೆ. ಇನ್ ಕೇಸ್ ನಿಮ್ ಪ್ರೀತಿಗೋಸ್ಕರ ನಾನು ಸಾಯೋದಕ್ಕೂ ರೆಡಿ. ನಿಮಗ್ ನಾನು ಇಷ್ಟ ಇದೀನೋ ಇಲ್ವೋ ಅಂತ ಯೋಚನೆ ಮಾಡಿ ಹೇಳಿ. ಗೈಡ್ ಬೇಕಾ ಸರ್? ಮೈಸೂರು ಇತಿಹಾಸದ ಬಗ್ಗೆ, ಅರಮನೆ ಬಗ್ಗೆ, ನಿಮ್ಗೆ ಗೊತ್ತಿರೋದು ಗೊತ್ತಿಲ್ಲದಿರೋದು ಎಲ್ಲ ತಿಳ್ಕೋಬೇಕಾ ಸರ್? ಈ ಅರಮನೆ ಬಗ್ಗೆ ಎಲ್ಲ ಗೊತ್ತೇನ್ರಿ ನಿಮ್ಗೆ? ಟ್ರೇಂಡು ಸರ್. ಟ್ರೇಂಡ್ ಆಗ್ಬಿಟ್ರೆ ಎಲ್ಲ ಗೊತ್ತು ಅಂತಾನ? ಒಳಗಿರೋ ಸೆಕ್ಯೂರಿಟಿನೇ ನಿನಗಿಂತ ಡೀಟೇಲ್ ಆಗಿ ಹೇಳ್ತಾನೆ. ಅವ್ರು ಕಾಯ್ತಾ ಇರೋ ವಸ್ತು ವ್ಯಾಲ್ಯೂನೇ ಅವ್ರಿಗೆ ಗೊತ್ತಿಲ್ಲ. ಇನ್ನಂಥದ್ರಲ್ಲಿ ಇಡೀ ಅರಮನೆ ಇತಿಹಾಸದ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ ಸರ್? ಎಲ್ಲ ಹೆಬ್ಬೆಟ್ಗಳು. ಇಲ್ಲಿರೋ ಸೆಕ್ಯೂರಿಟಿಗಳಲ್ಲಿ ಅರ್ಧ ಗೌರ್ಮೆಂಟ್ನವರು, ಇನ್ನರ್ಧ ಮಹಾರಾಜರ ಕಡೆಯವರು. ಮೂರು ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಒಂದ್ ಶಿಫ್ಟಿಗೆ ಬಂದವರು ಇನ್ನೊಂದ್ ಶಿಫ್ಟಿಗೆ ಬರೋಕ್ಕಿಲ್ಲ. ಇನ್ನು ಅರಮನೆ ಬಗ್ಗೆ ಅವ್ರಿಗೆ ಏನ್ ಡೀಟೇಲ್ ಗೊತ್ತು ಸರ್? ಅರಮನೆ ಮೈಸೂರು ಇತಿಹಾಸದ ಬಗ್ಗೆ ಯಾವ ಬುಕ್ ಅಲ್ಲಿ ಯಾವ ಪೇಜ್ ಇಂದ ಯಾವ ವಿಷಯ ಬೇಕಾದ್ರೆ ಕೇಳಿ ಸರ್, ಚಟ್ಪಟ್ ಅಂತ ಹೇಳ್ಬಿಡ್ತೀನಿ. ನನಗ್ ಬೇಕಾಗಿರೋದು ಬುಕ್ ಅಲ್ಲಿ ಇಲ್ದೇ ಇರೋ ವಿಷಯ. ಅದು ನಿನ್ನ ಹತ್ರ ಸಿಗಲ್ಲ. ನಮಸ್ಕಾರ ಸ್ವಾಮಿ. ತಾಜ್ಮಹಲ್ ಬೇಕಾ, ಗೋಲ್ಗುಂಬಸ್ ಬೇಕಾ, ಕುತುಬ್ ಮಿನಾರ್ ಬೇಕಾ? ಕರ್ನಾಟಕದಲ್ಲಿರೋ ಎಲ್ಲ ಟೆಂಪಲ್ಗಳು, ಇಂಡಿಯಾದಲ್ಲಿರೋ ಅಷ್ಟು ಫೇಮಸ್ ಹಿಸ್ಟಾರಿಕಲ್ ಮಿನೇಚರ್ಗಳು ನನ್ನ ಹತ್ರ ಇದೆ, ಏನ್ ಬೇಕು ಸ್ವಾಮಿ? ಇಡೀ ಇಂಡಿಯಾನೇ ನಿನ್ ಕೈಯಲ್ಲಿ ಐತೆ ಅಂದಂಗೆ ಆಯ್ತು ಸ್ವಾಮಿ. ಎಲ್ಲ ಇಟ್ಟಿದೀರ, ಆದ್ರೆ ನನಗ್ ಬೇಕಾಗಿರೋದೇ ಇಟ್ಟಿಲ್ವಲ್ಲ. ನಿಮ್ಗೆ ಏನ್ ಬೇಕು ಸ್ವಾಮಿ? ವರ್ಲ್ಡ್ ಫೇಮಸ್ ದಸರಾ ಅಂಬಾರಿ. ಅದಕ್ಕೇನ್ ಸ್ವಾಮಿ ಮಾಡ್ಕೊಡೋಣ ಬಿಡಿ. ಒರಿಜಿನಲ್ ಏನ್ ಸೈಜ್ ಅಲ್ಲಿ ಇದೆಯೋ ಅದೇ ಸೈಜ್ ಅಲ್ಲಿ ಬೇಕು ಸ್ವಾಮಿ. ನನಗ್ ಬೇಕಾಗಿರೋದು ಒಂದಲ್ಲ ಆರು. ಆರಾ? ಅದು ಸೇಮ್ ಸೈಜು. ಏನಕ್ಕೆ ಸ್ವಾಮಿ ನೀವು ಮಾಲೆ ಏನಕ್ಕೆ ಹಾಕೊಂಡಿದ್ದೀರಾ? ನನ್ಗೆ ಒಳ್ಳೇದು ಮಾಡಿದ್ರೆ ವರ್ಷ ವರ್ಷ ಬರ್ತೀನಿ ಅಂತ ಅಯ್ಯಪ್ಪನಿಗೆ ಹರಕೆ ಹೊತ್ಕೊಂಡಿದ್ದೀವಿ. ನಾನು ಅಷ್ಟೇ, ತಾಯಿ ಚಾಮುಂಡೇಶ್ವರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಹರಕೆನ? ನಾನು ಅನ್ಕೊಂಡಿದ್ದು ನೆರವೇರಿದ್ರೆ ಆರು ಜನಕ್ಕೆ ಅಂಬಾರಿ ದಾನ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದು ಈಗ ನೆರವೇರ್ತಾ ಇದೆ. ಆರು ರೆಡಿ ಆದಮೇಲೆ ನೀವೇ ದಾನ ಮಾಡಿಬಿಡಿ. ಆದರೆ ಒಂದೇ ಒಂದು ಎಕ್ಸ್ಟ್ರಾ ಮಾಡಿದ್ರು ನನಗಲ್ಲ ತೊಂದರೆ ನಿಮಗೆ. ನಗೆ ದುಡ್ಡು ಕೊಟ್ಬಿಟ್ಟು ಮೆಜರ್ಮೆಂಟ್ ಹೇಳ್ಬಿಡ್ಬಾ. ಸರಿ ಸರಿ ಸ್ವಾಮಿ ಸರ್. ತಗೊಳ್ಳಿ ಅಯ್ಯಪ್ಪ, ಬರ್ಕೊಳ್ಳಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಸ್ವಾಮಿ. ಇವತ್ತಿಂದನೇ ಶುರು ಹಚ್ಕೋ. ಆಯ್ತು ಸ್ವಾಮಿ, ಆಯ್ತು. ಬರೋ. ಹಲೋ, ಜ್ಞಾಪಕ ಇರಲಿ, ಆರು ಇಲ್ಲ ಅಂದ್ರೆ ರಕ್ತ ಕರ್ಕೊಂಡು ಸಾಯ್ತೀಯ. ಸ್ವಾಮಿ ಶರಣಂ. ಅಲ್ಕಾ, ನನ್ನ ಮಕ್ಕಳ ಒರಿಜಿನಲ್ ಗನ್ ಕೊಡ್ತೀನಿ ಅಂತ ಹೇಳಿ ಡೂಪ್ಲಿಕೇಟ್ ಕೊಟ್ಬಿಟ್ಟು ಯಾಮಾರಿಸಿ ಪಬ್ಲಿಕ್ ಐನಲ್ಲಿ ನನ್ನ ಬಾಡಿನ ಹಿಗ್ಗ ಮುಗ್ಗ ಬಜಾಯಿಸಿ ಮೈಸೂರ್ನ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರನಲ್ಲ. ಮರ್ಯಾದೆಯಾಗಿ ದುಡ್ಡನ್ನ ಸೆಟ್ಲ್ ಮಾಡಿದ್ರೆ ಸರಿ. ಈಗ ನಮ್ಮನ್ನೇನು ಸಾಮಾನ್ಯ ಜನ ಅಂತ ತಿಳ್ಕೊಂಡಿದ್ಯಾ? ಈಗಲೂ ಮನ್ಸ್ ಪಟ್ರೆ ಒಂದೇ ನಿಮಿಷಲ್ಲಿ ನಿನ್ ದುಡ್ಡು ತಂದು ಬಿಸಾಕ್ಬೋದು. ಆದ್ರೆ ಬಿಸಾಕಲ್ಲ. ಅವನ್ ಹೇಳಿದ ಮಾತಿನ ಅರ್ಥ ಬೇರೆ ಅಣ್ಣ. ಏನದು? ರೋಡ್ ಅಲ್ಲಿ ಜನ ನಿನ್ ಉಚ್ಚನ ಹೊಡೆದಂಗ್ ಹೊಡೆದ್ರ ಎಲ್ಲಾರ ಮುಂದೆ ನಿನ್ ಮರ್ಯಾದೆ ಹೋಯ್ತಾ? ಇದು ನಿಜ ತಾನೆ? ಹೋಗಿದ್ ಮರ್ಯಾದೆ ದುಡ್ಡು ಕೊಟ್ರೆ ವಾಪಸ್ ಸಿಗತ್ತಾ? ಇಲ್ಲ, ಸಿಗಲ್ಲ. ನಾವ್ ಮಾಡಿರೋ ತಪ್ಪಿಗೆ ನಾವೇ ತಂದು ವಾಪಸ್ ಕೊಡ್ತೀವಿ.
ಅದಂಗ ಅಲ್ಲ, ದುಡ್ಡಿನ ಬದಲು ಅಂಬಾರಿನ ಕೊಡ್ತೀವಿ ಇಂದಿ. ಅಂಬಾರಿನ ಇಟ್ಕೊಂಡು ನಾನು ಏನಯ್ಯ ಮಾಡ್ಲಿ? ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಬೆಂಚಲ್ಲಿ ಓಡಾಡ್ಬೋದು, ಬಿ ಎಂ ಡಬ್ಲ್ಯೂ ಅಲ್ಲೂ ಓಡಾಡ್ಬೋದು, ಆದ್ರೆ ಅಂಬಾರಿಯಲ್ಲಿ ಓಡಾಡೋರು ನೋಡಿದ್ಯಾ? ಅಂಬಾರಿ ಇಟ್ಕೊಳ್ಳೋದು ಯಾರು? ಯಾರು? ರಾಜ. ರಾಜ ಸರಿ, ನಾನು ನಿಮ್ಮನ್ನ ನಂಬ್ತೀನಿ. ಅಂಬಾರಿ ಕೊಡೋದ್ ಮಾತ್ರ ಮರಿಬೇಡಿ. ಅಂಬಾರಿನ್ ಕೊಡ್ತೀವಿ, ಆನೇನ್ ಮಾತ್ರ ಕೆಡಬಾರ್ದು. ಇಲ್ಲಪ್ಪ. ಅಯ್ಯಪ್ಪ. ಅಯ್ಯಪ್ಪ. ಏನ್ ಸ್ವಾಮಿ? ಇವ್ರಿಗೊಂದು ಅಂಬಾರಿನ್ ಕೊಟ್ಬಿಡು. ಅವ್ರಿಗ? ನನಗೆ ನನಗೆ. ಓಕೆ ಫಿಕ್ಸ್. ಇಕ್ಬಾಲ್, ಮುಜೆ ಏಕ್ ಸ್ಯಾಟಲೈಟ್ ಫೋನ್ ಔರ್ ಕುಛ್ ವೆಪನ್ಸ್ ಚಾಹಿಯೆ ಔರ್ ಏಕ್ ಜರೂರಿ ಬಾತ್ ಹೈ. ಇಸ್ ಮಿಷನ್ ಕಂಪ್ಲೀಟ್ ಹೋನೆ ಕೆ ಬಾದ್ ತುರಂತ ಪೂರಾ ಪೈಸಾ ಹಮಾರೆ ಅಕೌಂಟ್ ಮೇ ಜಮಾ ಹೋ ಜಾನಾ ಚಾಹಿಯೆ. ಸಮಜ್ ಗಯೆ? ಠೀಕ್ ಹೈ ಜಗು. ಜಗು? ಹ್ಮ್. ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಜಗ್ಗು, ಪ್ರತಿ ವರ್ಷಕ್ಕಿಂತ ಈ ವರ್ಷ ಪೊಲೀಸ್ ಫೋರ್ಸ್ ನ ಜಾಸ್ತಿ ಡಿಪ್ಲಾಯ್ ಮಾಡಿದ್ದಾರೆ. ಹಾಗೆ ಪ್ಯಾಲೇಸ್ ಇನ್ಸೈಡ್ ಅಂಡ್ ಔಟ್ಸೈಡ್ ಎಲ್ಲಾ ರೀತಿ ಅಪ್ಡೇಟೆಡ್ ಸೆಕ್ಯೂರಿಟಿ ಡಿವೈಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ನಾವೇನೇ ಎಕ್ಸಿಕ್ಯೂಟ್ ಮಾಡೋದಿದ್ರು ಅದನ್ನ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದ ಒಳಗಡೆ ಮಾಡಬೇಕು, ಯಾಕಂದ್ರೆ ಬೆಳಗ್ಗೆ ಸಿಟಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಈಗ ದಸರಾ ಹೀಟ್, ಸೆಕ್ಯೂರಿಟಿನೂ ತುಂಬಾ ಜಾಸ್ತಿ ಇರುತ್ತೆ. ದಸರಾ ಮುಗಿದ್ಮೇಲೆ ಟ್ರೈ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಹಾಗಾದ್ರೆ ನಾವು ಜಂಬೂ ಸವಾರಿ ನೋಡ್ಬೋದಲ್ವಾ? ಕೊನೆಯ ಸತಿ ಅಲ್ವಾ? ಅಂದ್ರೆ ನಾವು ಅಂಬಾರಿ ನೋಡದೆ ಬಿಡ್ತೀವಿ ಅಂತ ಕಾನ್ಫಿಡೆನ್ಸ್? ಅಂಬಾರಿನ ನಾವು ಹೊಡೆದ್ರೆ ಜಂಬೂ ಸವಾರಿ ನಡೆಯಲ್ಲ, ಜಂಬೂ ಸವಾರಿ ನಡೆದ್ರೆ ನಾವೇ ಇರಲ್ಲ. ಪ್ಯಾಲೇಸ್ ಬಗ್ಗೆ ನಮ್ಗಿರೋ ಡೀಟೇಲ್ಸ್ ಸಾಲ್ದು. ಐ ಥಿಂಕ್ ವಿ ನೀಡ್ ಸಮ್ ಮೋರ್ ಇನ್ಫಾರ್ಮೇಶನ್. ಜೋಗು, ನಮ್ ನೆಕ್ಸ್ಟ್ ಮೂಮೆಂಟ್ ಏನು? ಇನ್ನು ಪ್ಲಾನಿಂಗ್ ಆಗಿಲ್ಲ, ಪ್ರಿಪರೇಷನ್ಸ್ ಇಲ್ಲ. ಅದ್ರ ಜೊತೆಗೆ ಟೋನಿ, ನಿನ್ ತಂಗಿ ಮದುವೆ ಡೇಟ್ ಫಿಕ್ಸ್ ಆಗಿಲ್ಲ ಅನ್ನೋ ತಾನೇ ನಿನ್ನ ಯೋಚನೆ? ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಜಗು, ನಾವೇನೇ ಪ್ಲಾನ್ ಮಾಡೋದಿದ್ರು ಆದಷ್ಟು ಬೇಗ ಮಾಡಬೇಕು, ಇಲ್ಲ ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಾವೇನು ಮಾಡೋದಕ್ಕಾಗಲ್ಲ. ಬೆಸ್ಟ್ ಕಮ್ಸ್ ಅಟ್ ದಿ ಲಾಸ್ಟ್. ಇನ್ಫಾರ್ಮೇಶನ್. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ. ಯಾಕೊಂಥರ ಇದೆಯಾ? ಎಲ್ಲಿ ತನಕ ಅಂತ ಅಲ್ಲಿ ಇಲ್ಲಿ ಮೀಟ್ ಮಾಡ್ತಾ ಕಾಲ ಕಳೆಯೋದು? ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ. ಮದುವೆ ಮಾಡ್ಕೊಂಡು ನಿನ್ನ ಜೊತೆ ಹಾಯಾಗಿರೋಣ ಅಂತ ನನಗೂ ಆಸೆ ಇದೆ, ಆದರೆ ಸದ್ಯಕ್ಕಾಗಲ್ಲ. ಯಾಕೆ? ಮದುವೆ ಆಗಕ್ಕೆ ಮುಂಚೆ ಲೈಫಲ್ಲಿ ನಾನು ಫುಲ್ ಸೆಟ್ಲ್ ಆಗಿರಬೇಕು ಅನ್ನೋದೇ ನನ್ನ ಆಸೆ. ಅಂದರೆ ಯಾವ ಥರ? ಹ್ಞೂ, ಬೆಳಗ್ಗೆ ಎದ್ರೆ ಕಾಫಿ ಟೀ ಹಾಲು ಮೂರು ಇರಬೇಕು, ಯಾವ್ದನ್ನು ಕುಡಿಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಇನ್ನು ತಿಂಡಿ ತಿನ್ನಕ್ಕೆ ಅಂತ ಡೈನಿಂಗ್ ಟೇಬಲ್ಗೆ ಬಂದರೆ ಹನುಮಂತ ಹೋಟೆಲ್ ಪಲಾವಿಂದ ಫೈವ್ ಸ್ಟಾರ್ ಹೋಟೆಲ್ ಮೆನುವರೆಗೂ ಎಲ್ಲ ಇರಬೇಕು. ಅಲ್ಲಿಂದ ಕೆಲಸಕ್ಕೆ ಅಂತ ನಾನು ಹೊರಟ್ರೆ ಆಡಿ ಬಿ ಎಂ ಡಬ್ಲ್ಯೂ ಬೆನ್ಸ್ ಮೂರು ಕಾರು ನಿಂತಿರಬೇಕು, ಯಾವ್ದ್ರಲ್ಲಿ ಹೋಗಬೇಕು ಅಂತ ನಾನೇ ಡಿಸೈಡ್ ಮಾಡೋದು. ಇರೋದಕ್ಕೆ ಲಲಿತ್ ಮಹಲ್ ಥರ ದೊಡ್ಡ ಪ್ಯಾಲೇಸು, ಕೈಗೊಂದು ಕಾಲ್ಗೊಂದು ಆಳು, ಅದರಲ್ಲಿ ನಾವಿಬ್ರು ರಾಜಾರಾಣಿ ಥರ ಹಾಯಾಗಿ ರೊಮ್ಯಾನ್ಸ್ ಮಾಡಿಕೊಂಡು ಕಾಲ ಕಳಿಬೇಕು ಅಷ್ಟೇ. ಹಾಗಾದರೆ ಈ ಜನ್ಮದಲ್ಲಿ ಮದುವೆ ಆಗೋಕ್ಕಾಗಲ್ಲ. ಈ ರೀತಿ ಕನಸು ಕಾಣ್ತಾ ಇರೋದೇ ಗಟ್ಟಿ ಅನ್ಸುತ್ತೆ. ಯಾಕೆ? ನಿನಗೆ ಕೆಲಸ ಸಿಕ್ಕಿ ಆ ಕೆಲಸದಲ್ಲಿ ನೀನು ದುಡ್ಡು ಸಂಪಾದಿಸಿ ನಿನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋಷ್ಟರಲ್ಲಿ ಈ ಜನ್ಮ ಕಳೆದಿರತ್ತೆ. ಏನಕ್ಕೆ ಹಾಗಂತೀಯ? ನನಗೇನು ಒಳ್ಳೆ ಕೆಲಸ ಸಿಗಲ್ವಾ? ಸಿಗುತ್ತೆ ಅಂತ ಇಟ್ಕೋ, 50,000 ಸಂಬಳನೂ ಬರುತ್ತೆ ಅಂತ ಇಟ್ಕೋ. ಖರ್ಚೆಲ್ಲ ಕಳೆದು 25,000 ಉಳಿಸಿದ್ರು ವರ್ಷಕ್ಕೆ 3,00,000, 10 ವರ್ಷಕ್ಕೆ 30,00,000. ನೀನು 50 ವರ್ಷ ದುಡಿದ್ರು ನಿನ್ಗೊಂದು ಬೆನ್ಸ್ ಕಾರ್ ತಗೊಳಕ್ಕಾಗಲ್ಲ. ಇನ್ನು ಬಂಗ್ಲೆ ದೂರದ ಮಾತು. ಒಂದೊಂದು ಸರಿ ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನ, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನ ಅಂತ ಭಯ ಶುರು ಆಗುತ್ತೆ. ಖಂಡಿತ ಸೆಟ್ಲ್ ಆಗ್ತೀಯ, ನನ್ನನ್ನು ತುಂಬ ಚೆನ್ನಾಗೂ ನೋಡ್ಕೋತೀಯ. ಆದರೆ ನೀನು ಸ್ವಲ್ಪ ಧೈರ್ಯ ಮಾಡಬೇಕು. ನಾನು ಏನು ಬೇಕಾದರೂ ಮಾಡ್ತೀನಿ, ಆ ದೇವ್ರ ದಾರಿ ತೋರಿಸಿದ್ರೆ ಸಾಕು. ದುಡ್ಡು ಮಾಡೋ ದಾರಿ ನಾನು ನಿನಗೆ ತೋರಿಸ್ತೀನಿ. ಹ್ಞೂ. ಜಗ್ಗು, ವಿಕ್ಕಿ,
ಕಿರಣ್ ಅಂತ. ಇನ್ಫಾರ್ಮೇಶನ್ ಬರುತ್ತೆ ಅಂತ ಜಗ್ಗು ಹೇಳಿದ್ನಲ್ಲ. ಯುಟಿಲಿಟಿ ಬಿಲ್ಡಿಂಗ್ ಐಟ್ಗಿಂತ ಇನ್ನೂ ಎತ್ತರವಾಗಿ ಕನಸುಗಳನ್ನ ಕಟ್ಕೊಂಡಿದ್ಯಾ. ಗುಡ್, ಆದರೆ ಇದನ್ನೆಲ್ಲ ನೆರವೇರಿಸ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನಿನಗಿದೆಯಾ? ಕಿರಣ್ ಪ್ರೀತಿ ಹೊಂದಿದ್ರೆ 100% ನಾನು ಅಂದ್ಕೊಂಡಿದ್ದೆಲ್ಲ ಆಗೇ ಆಗುತ್ತೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಹೌದಾ? ಹಿಂಗೆ ಪ್ರೀತಿಗೋಸ್ಕರ ಜಗತ್ತನ್ನೇ ಗೆಲ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳೋದಕ್ಕೆ ಖಾಲಿ ಪೇಪರ್ ಮೇಲೆ ಕವಿಗಳ ಥರ ಬರೆಯೋದಕ್ಕೆ ಮಾತ್ರ ಸಾಧ್ಯ. ಆದರೆ ಅನುಭವಿಸೋಕ್ಕಾಗಲ್ಲ. ನಿನ್ನ ಲೆಕ್ಕದ ಪ್ರಕಾರ ಜಗತ್ತು ನಿಂತಿರೋದು ಪ್ರೀತಿ ಮೇಲೆ, ಆದರೆ ನನ್ನ ಲೆಕ್ಕದಲ್ಲಿ ದುಡ್ಡಿನ ಮೇಲೆ. ಹಾಗಂತ ಪ್ರೀತಿ ಇಲ್ಲ ಅಂತ ನಾನು ಖಂಡಿತ ಹೇಳ್ತಾಯಿಲ್ಲ. ಪ್ರೀತಿ ಜೀವನಕ್ಕೆ, ದುಡ್ಡು ಆ ಜೀವನನ ಕೈ ಹಿಡಿದು ನಡೆಸೋಕೆ. ಬೇಕೆ ಬೀದಿಲಿ ಭಿಕ್ಷೆ ಬೇಡ ಭಿಕ್ಷಕನಿಗೆ ಬೇಕಾಗಿರೋದು ದುಡ್ಡು, ಪ್ರೀತಿ ಅಲ್ಲ. ನಿನ್ನ ಪ್ರೀತಿಯೊಬ್ಬ ಭಿಕ್ಷಕನ ಹೊಟ್ಟೆ ತುಂಬಕ್ಕಾಗಲ್ಲ ಅಂತಂದರೆ ಪ್ರೀತಿ ನೀಡ್ಕೊಂಡು ಏನು ಪ್ರಯೋಜನ? ಕಿರಣಿ ಕರ್ಕೊಂಬಂದಿರೋದು ಅದಕ್ಕೆ ತಾನೇ, ನಾ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಕಿರಣ್, ನಾನು ಹೇಳೋ ಡೀಲ್ನ ಒಪ್ಕೊಳ್ಳೋಕೆ ನಿಂಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕಷ್ಟ ಆದರೂ ಅದರಿಂದ ಸುಖಾನೇ ಇರುತ್ತೆ. ಯಾರು ಇವಳು ಇಸ್ಸಲೀಸಾಗಿ ಓಡಾಡ್ತಾ ಇದ್ದಾಳೆ? ಎಲ್ಲ ಗೊತ್ತಿದೆಯಾ ಇವಳಿಗೆ? ಎಲ್ಲ ಗೊತ್ತು. ಯಾಕೆ ಹಾಗೆ ನೋಡ್ತಾ ಇದೀಯಾ ಶೆಟ್ಟಿ? ನಾನು ಮೆಂಬರ್. ಜಗ್ಗು ಕೆಲಸ ಮಾಡ್ತಿಲ್ಲ, ನಾವು ಒಬ್ಬರೇ ಕೆಲಸ ಮಾಡ್ತಿರೋದು ಅನ್ಕೊಂಡೆ. ಜಗ್ಗು ಸೈಲೆಂಟ್ ಆಗಿ ಕೆಲಸ ಮಾಡ್ತೀಯಾನೆ. ಜಗ್ಗು ಮಹಾನ್ ಕಲಾವಿದ. ಅದು ಈಗ ಗೊತ್ತಾಯ್ತಾ? ಜಗ್ಗು ಬಗ್ಗೆ ಇನ್ನ ತುಂಬಾ ವಿಷಯ ಅರ್ಥ ಮಾಡ್ಕೋಬೇಕು. ಬರೋ 70 ಕೋಟಿಲಿ ಎಲ್ಲಾರ್ಗು 10-10 ಕೋಟಿ ಬರತ್ತೆ ಅನ್ಕೊಂಡಿದ್ದೆ. ಈಗ ಇವಳು ಬೇರೆ, ಎಕ್ಸ್ಟ್ರಾ 1 ಕೋಟಿ ಡಿಲೀಟ್. ಶೆಟ್ಟಿ ಸಮಾಧಾನ ಮಾಡ್ಕೊಳ್ಳೋ, ಬರೋ 99 ಕೋಟಿಲೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಷ್ಟೆಲ್ಲ ಸೀನ್ ಇಲ್ಲಮ್ಮ, 9 ಜನ ಈಕ್ವಲ್ ಶೇರ್, 8-8 ಕೋಟಿ ಸಿಗುತ್ತೆ. ಹಂಗಾದ್ರೆ 2 ಕೋಟಿ ಹೋಗೆ. ಜಗ್ಗು ಈ ಕೆಲಸ ಮಾಡೋಕೆ ನಾನು ರೆಡಿ, ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ತರ್ತೀನಿ. ಏನೇ ಇನ್ನೂ ಮಲಗಿಲ್ವಾ? ದೊಡ್ಡ ಮನುಷ್ಯರು, ತಾವೇ ಮನೆಗೆ ಬರದೆ ನಾವ್ ಹೇಗ್ ಮಲಗೋದು? ಕೆಲಸ ಇಲ್ಲ, ಕಾರ್ಯ ಇಲ್ಲ, ರಾತ್ರಿ 11-12 ಗಂಟೆವರೆಗೂ ಏನೋ ಮಾಡ್ತಿರ್ತೀಯ? ಕೆಲಸ ಇರೋರ್ಗ ತಾನೇ ಅದೊಂದೇ ಕೆಲಸ, ಇಲ್ದೇ ಇರೋರ್ಗೆ ಜಾಸ್ತಿ ಕೆಲಸ. ಅಯೋಗ್ಯ, ಇಂಥ ಅಹಂಕಾರದ ಮಾತುಗಳು ಕಡಿಮೆ ಇಲ್ಲ. ನಮ್ಮ ಕಾಲದಲ್ಲಿ ವಯಸ್ಸಿಗೆ ಬಂದ ಕೆಲಸ ಇಲ್ಲದೆ ಇದ್ರೆ ಮುಂದಿನ ಬಾಗಿಲಲ್ಲಿ ಓಡಾಡೋಕೆ ನಾಚ್ಕೋತಾ ಇದ್ವಿ. ನಿನಗೆ ಮಾನ ಮರ್ಯಾದೆ ನಾಚಿಕೆ ಒಂದೂ ಇಲ್ಲ. ಈ ಮನೆಗೆ ಇನ್ನೊಂದು ಬಾಗಿಲಿದ್ದಿದ್ರೆ ನಾನು ಅದರಲ್ಲೇ ಓಡಾಡ್ತಿದ್ದೆ. ಓಹೋ, ಇದೇನು ಅರಮನೆ 4-6 ಬಾಗಿಲು ಮಾಡಿಸೋದಕ್ಕೆ? ಅರಮನೆಗೆ 4-6 ಬಾಗಿಲಿರುತ್ತಾ? ಸರಿ ಹೋಯ್ತು. ನೋಡೆ, ನಿನ್ನ ಮಗ 25 ವರ್ಷಗಳಿಂದ ಮೈಸೂರಲ್ಲೇ ಓಡಾಡ್ಕೊಂಡಿದ್ದಾನೆ. ಮೈಸೂರು ಅರಮನೆ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಯಾರಾದರೂ ಕೇಳಿದ್ರೆ ನಾನು ಮೈಸೂರಿನವನು ಅಂತ ಹೇಳ್ಕೋಬೇಡ, ಮರ್ಯಾದೆ ಹೋಗುತ್ತೆ. ಅಲ್ಲ ರೀ, ಮಕ್ಕಳೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅರ್ಥ ಆಗೋ ತರ ಹೇಳಿದ್ರೆ ಅವರು ತಿಳ್ಕೊತಾರಪ್ಪ. ಇವನಿಗೆ ಹೇಳ್ತಾನೆ ಏನ್ ಪ್ರಯೋಜನ? ಫಾರಿನರ್ ಯಾರಾದ್ರೂ ಬಂದು ಮೈಸೂರು ಅರಮನೆ ಬಗ್ಗೆ ಕೇಳಿದಾಗ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಒಳ್ಳೆ ಮೈಸೂರಿನ ಅನ್ಸ್ಕೊಳ್ತೀನಿ. ನನಗೆ ಗೊತ್ತಿರೋದು 2 ಬಾಗಿಲು, ಒಂದು ಮುಖ್ಯದ್ವಾರ, ಇನ್ನೊಂದು ಹಿಂದ್ವಾರ. ಬೇರೆ ಯಾವುದು? ಅದೆಲ್ಲ ಗೊತ್ತಿರೋದೆ ರಾಜಮಾರ್ಗ. ಮಿಕ್ಕಿದ್ದು ರಹಸ್ಯ ಮಾರ್ಗ. ಅದೇ ಬಸ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತಿರೋಲ್ವಾ, ಆ ಥರ. ಅದ್ಯಾಕೆ? ಯಾಕೆ ಅಂದ್ರೆ ಆವಾಗ ರಾಜರ ಅಸ್ತಿತ್ವ ಸಾಮ್ರಾಜ್ಯ ಅಂತಿತ್ತು. ಬೇರೆ ದೇಶದ ರಾಜರು ದಂಡೆತ್ತಿ ಬಂದಾಗ ಅಥವಾ ಬೇರೆ ಏನಾದರೂ ಅನಿರೀಕ್ಷಿತ ಬೆಳವಣಿಗೆಗಳಾದ್ರೆ ಪಾರಾಗೋದಕ್ಕೆ ಅಂತ ಈ ರಹಸ್ಯ ಸುರಂಗ ಮಾರ್ಗಗಳನ್ನ ಕೊರೆದಿರ್ತಿದ್ರು. ಅಂದ್ರೆ ಮೈಸೂರು ಅರಮನೆಗೂ ಸುರಂಗ ಮಾರ್ಗ ಇದೆಯಾ? ಒಂದಲ್ಲ ಎರಡಲ್ಲ 3 ಸುರಂಗ ಮಾರ್ಗ ಇತ್ತಂತೆ. 1897 ರಾಜಕುಮಾರಿ ಜಯಲಕ್ಷ್ಮಣ್ಣಯ್ಯವರ ಮದುವೆ ಸಂದರ್ಭದಲ್ಲಿ ಅರಮನೆಗೆ ಬೆಂಕಿ ಬಿತ್ತು. ಆಗ ಈ ಸುರಂಗ ಮಾರ್ಗದಿಂದನೆ ಅಂಬಾರಿ, ಸಿಂಹಾಸನ, ಬೆಳ್ಳಿ ಕುರ್ಚಿ, ಇನ್ನೂ ಅನೇಕ ಬೆಲೆ ಬಾಳು ವಸ್ತುಗಳನ್ನ ಸಾಗಿಸಿ ಉಳಿಸ್ಕೊಂಡಿತ್ತು. ಹೌದಾ? ಸುರಂಗ ಮಾರ್ಗ ಹೋಗಿ ಎಲ್ಲಿ ಸೇರ್ತಾಯ್ತಪ್ಪ? ಒಂದು ಅರಮನೆಯಿಂದ ಶ್ರೀರಂಗಪಟ್ಟಣದ ಕೋಟೆಗೆ ಸೇರಿದ್ರೆ, ಎರಡನೇದು ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಮೂರನೇದು ಅರಮನೆ ಕೆಳಭಾಗದಲ್ಲಿರೋ ಸಿಂಹಗರ್ಜನೆಯಿಂದ ರಾಣಿ ಬಂಗ್ಲೆಗೆ ಹೋಗ್ತಿತ್ತಂತೆ. ಸಿಂಹಗರ್ಜನೆ ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ರೂಮ್ ಇದೆಯಲ್ಲ ಪಾದ. ಅದೇ ಆಯುಧ ಪೂಜೆಯ ಹಿಂದಿನ ದಿನದ ರಾತ್ರಿ
ಅಂಬಾರಿಯನ್ನ ಸಿಂಹಗರ್ಜನೆಯ ಕೊಠಡಿಗೆ ತಂದು ಪೂಜೆ ಪುನಸ್ಕಾರ ಮಾಡಿ ಇಡೀ ದಿವಸ ಅಲ್ಲಿ ಇಟ್ಟಿರ್ತಾರೆ. ಆ ದಿವಸ ಯಾರನ್ನೂ ಆ ಕೊಠಡಿಗೆ ಬಿಡೋಲ್ಲ. ಯಾಕೆಂದ್ರೆ ರಾಜರ ನಂಬಿಕೆಯ ಪ್ರಕಾರ ಅವರ ಪೂರ್ವಜರ ಆತ್ಮಗಳು ಬಂದು ಅಂಬಾರಿಯನ್ನ ಪೂಜೆ ಮಾಡ್ತುವಂತೆ. ಆಯ್ತ್ ಪೂಜೆ. ಸಿಂಹಗರ್ಜನೆ, ಸುರಂಗ ಮಾರ್ಗ. ಸುರಂಗ ಮಾರ್ಗಕ್ಕೆ ದಾರಿ ತೋರಿಸೋರು ಯಾರು? ವಿಕೆ, ಮೈಸೂರು ಸಿಟಿ ಡೆವಲಪ್ಮೆಂಟ್ ಬ್ಲೂ ಪ್ರಿಂಟ್ ಸಿಗುತ್ತಾ? ಸಿಗುತ್ತೆ. ಸುರಂಗ ಏನೋ ಓಕೆ, ಆದರೆ 18 kilometers ಡಿಸ್ಟೆನ್ಸ್ ಕಷ್ಟನೇ. ಇಷ್ಟು ಮೇಲೆ ಬಂದು ಅಂಡರ್ಗ್ರೌಂಡ್ ಮೂಲಕ ಪ್ಯಾಲೇಸ್ ರೀಚ್ ಆಗೋದು ಇಟ್ಸ್ ಡಿಫಿಕಲ್ಟ್. ಇದೇ ರಾಣಿ ಬಂಗ್ಲೆ, ತುಂಬಾ ವರ್ಷಗಳಿಂದ ಹಾಳು ಬಿದ್ದಿದೆ. ವಾಚ್ಮನ್ ಮಲ್ಗವನೆ, ಹಲೋ ಯಜಮಾನ್ರೆ. ವಿಕೆ ಎಪ್ಸವನ್ನ ರೀ ಯಜಮಾನ್ರೆ, ಯಜಮಾನ್ರೆ, ರೀ ಯಜಮಾನ್ರೆ. ಬಂಗ್ಲೆ ನೋಡ್ಬೋದಾ? ಬೂತ್ ಟೈಟ್ ಆಗ್ಬಿಟ್ಟವನೆ, ಬಾ ನಾವೇ ನೋಡ್ಕೊಂಬರೋಣ. ಇದು ವೇಸ್ಟ್ ಆಯ್ತು. ವಿಕಿ ಇಲ್ಲೇನೋ ಅದೇ ಅನ್ಸುತ್ತೆ. ಕಮ್ ಆನ್ ಹೆಲ್ಪ್. ವಿಕಿ ಈಗ ಬೇಡ, ಈ ಮೂರು ಸುರಂಗದಲ್ಲಿ ಇದೇ ಬೆಸ್ಟ್. ಇವನು ಫುಲ್ಲು ಬಾಬಾ. ಟೋನಿ, ಇದು ವೈಫೈ ಕ್ಯಾಮ್ರಾ, ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಇದನ್ನ ರಿಮೋಟ್ ಕಾರ್ ಮೇಲೆ ಅಟ್ಯಾಚ್ ಮಾಡು, ನನ್ನ ಲ್ಯಾಪ್ಟಾಪ್ ಇಂದ ಮಾನಿಟರ್ ಮಾಡಬಹುದು. ಓಕೆ ವಿಕಿ, ನೀನು ವಾಚ್ ಬಿಚ್ಚಿಕೊಡು. ವಾಚ್ ಹಾಕೋ, ನೀನ್ ಹೋಗಿ ಸಿಂಹಗರ್ಜನೆ ರೂಮ್ ಹತ್ರ ನಿಂತ್ಕೋ. ಈ ಕಾರು 100 meters ರೇಡಿಯಸ್ ಒಳಗೆ ಬರ್ತಿದ ಹಾಗೆ ನಿನ್ ವಾಚ್ ಅಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಓಕೆ ಓಕೆ, ನಾವು ಗೋ. ಆಯ್ತು. ಹೋಗ್ಲಿ ಹೋಗ್ಲಿ, ಕೀಪ್ ಮೂವಿಂಗ್ ಕೀಪ್ ಮೂವಿಂಗ್, ಸಿಗ್ನಲ್ ಸಿಕ್ತದೆ. ಯೆಸ್, ದಟ್ಸ್ ಇಟ್, ದಿಸ್ ಇಸ್ ದ ವಾಲ್. ಯೆಸ್, ಮೂರಲ್ಲಿ
ಈ ಸುರಂಗ ಮಾರ್ಗನೇ ಬಿಟ್ರಂತೀಯ? ಹೌದು, ಇದು ಪ್ಯಾಲೇಸ್ಗೂ ಹತ್ರ ಇದೆ, ಜೊತೆಗೆ ಕ್ಲಿಯರ್ ಮಾಡೋಕ್ಕೂ ಜಾಸ್ತಿ ದಿನ ಬೇಕಾಗಲ್ಲ. ಸಿಂಹಗರ್ಜನ ರೂಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ನಮಗಿರೋ ಮೇಜರ್ ಆಬ್ಸ್ಟಕಲ್ ಇದೊಂದೇ, ಸಿಂಹಗರ್ಜನೆ ರೂಮ್ ಹಿಂದೆ ಇರೋ ಈ ಕಲ್ಲಿನ ಬ್ಲಾಕ್ ಒಂದ್ 8 ಅಡಿ ಇರ್ಬೋದು. ಈ ವಾಲ್ ಹಿಂದ್ಗಡೆ ಸೀಲ್ ಮಾಡಿರೋ ಹಿತ್ತಾಳೆ ಡೋರ್ ಇದೆ. ಇಲ್ಲಿ ನೋಡಿದ್ರೆ ಏನೂ ಗೊತ್ತಾಗಲ್ಲ. ವಿಕಿ, ನಂಗೆ ಸಿಂಹಗರ್ಜನೆ ರೂಮ್ದು ಸ್ಕೆಚ್ ಬೇಕು. ತರ್ತೀನಿ. ಸೊ ಸಿಂಹಗರ್ಜನೆ ರೂಮ್ ತಲುಪೋದಕ್ಕೆ ರೂಟ್ ಇದೆ. ಟೋನಿ, ಆಯುಧ ಪೂಜೆ ಇಂದಿನ ರಾತ್ರಿ ಅಷ್ಟರಲ್ಲಿ ಈ ಸುರಂಗ ಮಾರ್ಗನ ಅಂಬಾರಿ ಸಾಕ್ಸೋದಕ್ಕೆ ಕ್ಲಿಯರ್ ಮಾಡ್ಬಿಡು. ಆಮೇಲೆ ಆ ಕಲ್ಲಿನ ಗೋಡೆನ ಬ್ಲಾಸ್ಟ್ ಮಾಡಿದ್ರೆ ನಮ್ಗುಳಿಯೋದು ಆ ಹಿತ್ತಾಳೆ ಬಾಗ್ಲೊಂದೇ. ಅದನ್ನು ಗ್ಯಾಸ್ ಕಟ್ರ್ ಯೂಸ್ ಮಾಡಿ ಕಟ್ ಮಾಡ್ಬೋದು, ಸೌಂಡ್ ಬರಲ್ಲ. ಸಿಂಹಗರ್ಜನೆ ರೂಮ್ಗೆ ಎಂಟ್ರಿ ಸಿಕ್ಕ ಹಾಗೆ. ಎಂಟ್ರಿ ಸಿಕ್ಕದ್ಮೇಲೆ ಅವ್ರು ಅಲ್ಲಿಂದ ತಗೊಂಬಂದು ಇಡ್ತಾ ಇದ್ದಂಗೆ ನಾವು ಇಲ್ಲಿಂದ ಎತ್ಕೊಂಡು ಹೋಗ್ಬಿಡಲ್ಲ. ಪ್ಲಾನ್ ಸಕ್ಸಸ್. ಆಮೇಲೆ ಯಾರಾನ ಬಾಗಲ್ ತೆಗೆದು ನೋಡಿದ್ರೆ ಎಲ್ಲ ಖಾಲಿ ಖಾಲಿ. ನಾವು ಅಲ್ಲಿಂದ ಅಂಬಾರಿ ಹತ್ತದಂತೂ ನಿಜ, ಆದರೆ ರೂಮ್ ಖಾಲಿ ಖಾಲಿ ಇರಲ್ಲ, ಅಲ್ಲಿ ಅಂಬಾರಿ ಇರಬೇಕು. ಇದೆಂತ ಆಟ? ನಾವೇ ಹೋಗಿ ಎತ್ಕೊಂಬಂದು ವಾಪಸ್ ನಾವೇ ಇಡೋದಾ? ಸುಮ್ಮನೆ ಇರೋ ನಾಗೇಶ್ ಶೆಟ್ಟಿ, ಈ ಕೆಲಸನ ನೀವೇ ಮಾಡಬೇಕು. ಒರಿಜಿನಲ್ ಜಾಗದಲ್ಲಿ ನೀವು ಮಾಡೋ ಡೂಪ್ಲಿಕೇಟ್ ಅಂಬಾರಿ ಇರುತ್ತೆ. ಅಲ್ಲಿಂದ ದಸರಾ ನಡೆಯೋದಕ್ಕೆ ಹೇಗಿದ್ರೂ 24 ಗಂಟೆ ಟೈಮ್ ಇರುತ್ತೆ. ಅಷ್ಟರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ನಮ್ಮ ಡೆಸ್ಟಿನೇಷನ್ನ ಈಸಿಯಾಗಿ ರೀಚ್ ಆಗ್ಬೋದು. ಆದರೆ ಈ ಅಂಬಾರಿನ ಸಿಂಹಗರ್ಜನೆ ರೂಮಿಂದ ಎಂಟ್ರೆನ್ಸ್ವರೆಗೂ ತರೋದು ಹೇಗೆ? 2 ಕಿಲೋಮೀಟರ್, ಅದನ್ನು ಎತ್ಕೊಂಬರಕ್ಕೆ ಬಹಳ ಕಷ್ಟ ಆಗುತ್ತೆ. ಟ್ರಾಲಿ ಹಾಕೊಂಬಿಡಣ. ಶೆಟ್ಟಿ ಈಸ್ ರೈಟ್. ಇಡೀ ಆಪರೇಷನ್ಗೆ ಇದೊಂದೇ ಯೂಸ್ ಆಗುವಂಥ ಐಡಿಯಾ ಕೊಟ್ಟಿದ್ದು. ಅಂಬಾರಿನೇನೋ ಸುರಂಗದಿಂದ ಹೊರಗಡೆ ವರೆಗೂ ತರ್ತೀವಿ, ಆದರೆ ಅಷ್ಟು ಜನ ಪೊಲೀಸ್ನವ್ರು ಕಣ್ಣು ತಪ್ಪಿಸಿ ಅದನ್ನು ಸಾಕ್ಸೋದು ಹೇಗೆ? ಗೌರ್ಮೆಂಟ್ ಬಸ್ಸಲ್ಲಿ. ಗೌರ್ಮೆಂಟ್ ಬಸ್ಸಲ್ಲಿ ನಮಗೆ ಜಾಗ ಸಿಗಲ್ಲ. ಇನ್ನು ಅಂಬಾರಿನ ತೊಗೊಂಡು ಹೋಗಾತ, ದಸರಾ ಸೀಸನ್ ಬೇರೆ, ಅದೆಲ್ಲ ಆಗಲ್ಲ. ಆಗಲ್ಲ ಅಂತ ಎಲ್ಲರೂ ಅನ್ಕೊಳ್ಳೋದೆ ನಮಗೆ ಲಾಭ. ಗೆಂಡೆ, ಅದನ್ನು ಎತ್ಕೊಂಡು ಹೋಗೋ ಥರ ಬಸ್ನ ನೀನು ರೆಡಿ ಮಾಡು. ಅದು ಸರಿ, ಡೆಸ್ಟಿನೇಷನ್ ಯಾವುದು ಹೇಳ್ತೀನಿ. ಮೊದಲು ಎಲ್ಲ ನಿಮ್ಮ ಮೊಬೈಲ್ಗಳನ್ನ ಈ ಟೇಬಲ್ ಮೇಲಿಡಿ. ಸರಿ, ಈಗ ಹೇಳು ಡೆಸ್ಟಿನೇಷನ್ ಯಾವುದು ಅಂತ. ಶೆಟ್ಟಿ, ಎಲ್ಲ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ನ ಡಿಸ್ಟ್ರಾಯ್ ಮಾಡು. ಮಂಗಳೂರು ಹಾರ್ಬರ್ಗೆ ವಯಾ ಹಾಸನ್ ಆ್ಯಂಡ್ ಸಕಲೇಶ್ಪುರ್, ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ಮದು. ಆ ಡಾನ್ ಕೈ ಗಂಬಾರಿ ಸೇರ್ತಿದ್ದಾಗೇನೆ ನಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಈ ಪ್ಲಾನ್ ಸಕ್ಸಸ್ ಆದಮೇಲೆ ಈ ಮೊಬೈಲ್ಗಳನ್ನೆಲ್ಲ ಮಾರಿ ದುಡ್ಡು ಮಾಡ್ಕೊಳ್ಳೋಣ. ಅಲ್ಲಿ ತನಕ ಇದು ಇಲ್ಲೇ ಸೇಫ್ ಆಗಿರಲಿ. No.
ಮಂಗಳ ಬುಧನಿಗೆ ಬುದ್ಧಿಯ ಹೇಳೋರಲ್ಲ ಗುರುವಿಗೆ ಮೈ ಡಿಯರ್ ಆಫೀಸರ್ಸ್, ಇಟ್ಸ್ ಕ್ವೈಟ್ ಅನ್ಫಾರ್ಚುನೇಟ್, ದಸರಾದಂಥ ನಾಡ ಹಬ್ಬನ ನಾವು ಟೈಟ್ ಸೆಕ್ಯೂರಿಟಿ ಮಧ್ಯೆ ಆಚರಿಸಬೇಕಾಗಿದೆ. ಡ್ಯಾಮ್ ಟೆರರಿಸ್ಟ್, ಈ ಸಲ ಅವರು ನಮ್ಮ ಮೈಸೂರು ದಸರಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಸೆಂಟ್ರಲ್ ಇಂಟೆಲಿಜೆನ್ಸಿಂದ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಅಂದಾಜು 18-20 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ಸೊ ಯಾವುದಕ್ಕೂ ವಿ ಶುಡ್ ಬಿ ವೆರಿ ಅಲರ್ಟ್. ಅದಕ್ಕೋಸ್ಕರ ಸೆಂಟ್ರಲಿಂದ ಡೆಪ್ಯುಟೇಷನ್ ಮೇಲೆ IPS ಆಫೀಸರ್ ಭಗತ್ನ ಕರೆಸ್ಕೋತಾ ಇದ್ದೀವಿ. ಭಗತ್ ಅಂದ್ರೆ ಪಾರ್ಲಿಮೆಂಟ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡಿದವ್ರನ್ನ ಕಂಡಿಡಿದ್ರಲ್ಲ, ಅವರ ಸರ್? ಎಸ್, ದ ಸೇಮ್ ಮ್ಯಾನ್ ಹೂ ಈಸ್ ಡಿಪ್ಲಾಯ್ಡ್ ಬೈ ದ ಇಂಟರ್ಪೋಲ್ ಟು ಚೆಕ್ ದ ಗ್ಲೋಬಲ್ ಟೆರರಿಸಂ ಆಕ್ಟಿವಿಟೀಸ್. ಮಿಸ್ಟರ್ ಪ್ರತಾಪ್, ನೀವು ಭಗತ್ ಅವರ ಗೈಡೆನ್ಸ್ನಲ್ಲಿ ಪ್ಯಾಲೆಸ್ನ ಸೆಕ್ಯೂರಿಟಿ ಕಂಟಿನ್ಯೂ ಮಾಡಿ. Beautiful, lovely. ಎಲ್ಲ ಎಂಟ್ರೆನ್ಸ್ ಅಲ್ಲೂ ಬಾಂಬ್ ಡಿಟೆಕ್ಟರ್ ಇಟ್ಟಿದ್ದೀರಾ? ಇದೆ ಸರ್. ದಸರಾ ಸೀಸನ್ ಅಂತ ಇನ್ನೂ ಎರಡು ಎಕ್ಸ್ಟ್ರಾ ಅರೇಂಜ್ ಮಾಡಿದ್ದೀವಿ. ಪೊಸಿಷನ್ಸ್ ಟೇಕನ್ ಸರ್. ಗುಡ್, ಐ ವಾಂಟ್ ಎವ್ರಿ ನುಕ್ ಅಂಡ್ ಕಾರ್ನರ್ ಆಫ್ ದಿಸ್ ಪ್ಯಾಲೆಸ್ ಟು ಬಿ ಮಾನಿಟರ್ಡ್ ರೌಂಡ್ ದ ಕ್ಲಾಕ್. ಓಕೆ ಸರ್. ಸರ್, ಇದೇ ಅಂಬಾರಿ ಸರ್. ಈ ನಾಡಿನ ಹಿರಿಮೆಯ ಗರಿ, ಕರ್ನಾಟಕದ ಕಿರೀಟ ಸಿಂಹಗರ್ಜನೆಯಲ್ಲಿದೆ. ಇಲ್ಲೇ ಕೆಳಗೆ ಸರ್. ಪ್ರತಾಪ್, ಇಲ್ಲಿ ಪಬ್ಲಿಕ್ ಅಲೋ ಇಲ್ವಾ? ಇಲ್ಲ ಸರ್, ಪಬ್ಲಿಕ್ಗೆ ಅಲೋ ಇಲ್ಲ, ಅರಮನೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮಾತ್ರ ಪರ್ಮಿಷನ್. ಓಹೋ. ಸಾರಿ ಸರ್. ಯಾರು ನೀನು? ಇಲ್ಲಿ ಏನು ಮಾಡ್ತಾ ಇದೀಯಾ? ಸರ್, ಅದು ರಾಜರ್ ಕಡೆ ಸೆಕ್ಯೂರಿಟಿ ಗಾರ್ಡ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಾ? ಅದು ಸರ್. ಸರ್, ಅವ್ನು ನಮ್ಮ ರಾಮಣ್ಣನ ಮಗ ವಿಕ್ಕಿ ಅಂತ ಸರ್. ಅವ್ರ ತಂದೆ ಮಹಾರಾಜರ ಕಡೆಯಿಂದ ಚೀಫ್ ಸೆಕ್ಯೂರಿಟಿ ಗಾರ್ಡ್ ಸರ್. ಹಾಗಂತ ರೆಸ್ಟ್ರಿಕ್ಷನ್ಸ್ ಮತ್ತು ರೂಲ್ಸ್ ನ ಮುರಿದು ಎಲ್ಲಂದರಲ್ಲಿ ಓಡಾಡೋ ಆಗಿಲ್ಲ. ಐ ವಾಂಟ್ ಟಾಲೆಟ್ ಸಚ್ ಥಿಂಗ್ಸ್. ಸಾರಿ ಸರ್. ಡೋಂಟ್ ಯು ಡೇರ್ ರಿಪೀಟ್ ದಿಸ್ ಥಿಂಗ್ ಅಗೇನ್. ಕಮಾನ್, ಮೂವ್. ಓಕೆ ಸರ್. ಅವನು ಎಷ್ಟು ಹೇಳಿದ್ರು ಅಷ್ಟೇ ಅವನು. ಹ್ಮ್. ಓಪನ್ ಮಾಡಿ. ಸರ್,
ಇದೇ ಸಿಂಹಗರ್ಜನೆ. ನಮ್ಮ ರಾಜಮನೆತನದವ್ರಿಗೆ ಇದು ತುಂಬಾ ಮುಖ್ಯವಾದ ಜಾಗ. ಆಯುಧ ಪೂಜೆ ಹಿಂದಿಲ್ ದಿನ 12 ಗಂಟೆ ರಾತ್ರಿಗೆ ಅಂಬಾರಿನ ಇಲ್ಲಿ ತಂದು ಇಟ್ಬಿಡ್ತಾರೆ ಸರ್. ಬೆಳಗ್ಗೆ 5 ಗಂಟೆ ತನಕ ಯಾರು ಓಡಾಡಂಗಿಲ್ಲ. ಬೆಳಗ್ಗೆ ಆಯುಧ ಪೂಜೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಬಾರಿಗೆ ಪೂಜೆ ಮಾಡ್ತಾರೆ ಸರ್. ಮಧ್ಯರಾತ್ರಿ ಅವ್ರ ಪೂರ್ವಜರು ಬಂದು ಅಂಬಾರಿಗೆ ಆಶೀರ್ವಾದ ಮಾಡೋಗ್ತಾರೆ ಅಂತ ಅವ್ರ ನಂಬಿಕೆ. ಅದಕ್ಕೆ ಆ ಟೈಮಲ್ಲಿ ಇಲ್ಲಿ ಯಾರು ಓಡಾಡಲ್ಲ ಸರ್. ಹೆಚ್ಚು ಕಮ್ಮಿ 24 ಗಂಟೆ ಅಂಬಾರಿ ಇಲ್ಲೇ ಇರುತ್ತೆ ಸರ್. ಆದ್ರೂ ಮಾರನೇ ದಿನ ನಡೆಯೋ ವಿಜಯದಶಮಿ ಜಂಬೂ ಸವಾರಿಗೆ ಅಂಬಾರಿನ ಇಲ್ಲಿಂದನೆ ತಗೊಂಡೋಗ್ತಾರೆ ಸರ್. ಪ್ರತಾಪ್ ಸರ್, ಇಲ್ಲಿ CCTV ಕ್ಯಾಮೆರಾ ಫೆಸಿಲಿಟೀಸ್ ಇಲ್ವಾ? ಇಲ್ಲ ಸರ್, ಈ ಡೋರು ಕೆಲವು ಅಕೇಶನ್ಸ್ ಅಲ್ಲಿ ಮಾತ್ರ ಓಪನ್ ಆಗೋದು, ಅದರಿಂದ ಇನ್ಸ್ಟಾಲ್ ಮಾಡಿಲ್ಲ ಸರ್. ಈ ಬಾಗ್ಲು ಏನಕ್ಕಿದೆ ಸರ್? ಇದು ಬಹಳ ಹಳೆ ಬಾಗ್ಲು ಸರ್, ಇದರಿಂದ ಒಂದು ಸುರಂಗ ಇದೆಯಂತೆ. ಈಗ ಗೋಡೆ ಕಟ್ಬಿಟ್ಟು ಸೀಲ್ ಮಾಡ್ಬಿಟ್ಟಿದ್ದಾರೆ, ಈಗ ಯಾರು ಓಡಾಡಕ್ಕಾಗಲ್ಲ. ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲ? ಹೌದು ಸರ್. ನಮಸ್ಕಾರ ಸರ್. ರೇ ಸರಿಯಾಗಿ ಬಾಗಿಲು ಹಾಕೊಂಡು ಬೀಗ ಹಾಕೊಡ್ರೆ, ಹುಷಾರು. ಸರಿ ಸರ್. ಗ್ರೇಟ್ ವರ್ಕ್ ಪ್ರೀತಿ. ಅರಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಅರಮನೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಹೊರಗಡೆ ಇದೆ. ಏನಾಯ್ತು? ಸ್ಪೆಷಲ್ ಆಫೀಸರ್ ಭಗತ್ ಪ್ಯಾಲೇಸ್ ಸೆಕ್ಯೂರಿಟಿ ಇನ್ಚಾರ್ಜ್ ತಗೊಂಡಿದ್ದಾನೆ. ತುಂಬ ಶಾರ್ಪ್ ಆ್ಯಂಡ್ ಇಂಟೆಲಿಜೆಂಟ್ ಆಫೀಸರ್ ಅಂತೆ. 2000 ಕಾನ್ಸ್ಟೇಬಲು, 50 CRPF ತುಕಡಿಗಳು, 150 ASI, 70 SI, 15 DCP, 6 SP, 2 ACP. ಇವ್ರಗಳ ಮೇಲೆ ಒಬ್ಬ ಕಮಿಷನರ್, ಇವ್ರಗಳ ಜೊತೆ ಇನ್ನೊಬ್ಬ ಸೇನಾಧಿಪತಿ. ವಿಕಿ ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಶಾಲ್ ವಿ ಗೋ ನಾವ್? ಒಂದು ನಿಮಿಷ ಬಟನ್ ಕಡಿ. ನೈಟ್ ಶಿಫ್ಟ್ ಇವತ್ತು ರಾಮಾಯಣ್ಗೆ ಮೈ ಹುಷಾರಿಲ್ಲ, ಅವ್ನ ಡ್ಯೂಟಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಸರ್. ಸರಿ ಹೋಗು. ಆಯ್ತು ಸರ್. ಟೈಮ್ ಆಯ್ತಲ್ಲ ಸರ್, ಸಿಂಹಗರ್ಜನ ಶಿಫ್ಟ್ ಆಗಿರುತ್ತೆ. ಹ್ಞೂ.
ಧೋನಿ. ಗೆಂಡೆ, ಏನಿದು ಸೌಂಡು? ಎಲ್ಲಿಂದ ಬಂತು? ಆ ಕಡೆಯಿಂದ ಬಂತು ಸರ್. ಕಮ್ ಆನ್, ಫಾಲೋ ಮಿ. ಎಸ್ ಸರ್. ಟೋನಿ, ಹಾಕೊಳಕ್ಕೆ ಚಿನ್ನ ಇರ್ಲಿಲ್ಲ, ಈಗ ಎತ್ತಕ್ಕಾಗದಿರೋಷ್ಟು ಚಿನ್ನ. ದೇವ್ರೆ, ತಪ್ಪು ಮಾಡ್ತಾ ಇದ್ವಿ, ಆದ್ರೆ ನಾವು ಈಗಿರೋ ಪರಿಸ್ಥಿತಿಗೆ ಇದನ್ನ ಮಾಡಲೇಬೇಕು. ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಸೌಂಡ್ ಇಲ್ಲಿಂದನ ಬಂದಿದ್ದು? ಹೌದು ಸರ್. ಈ ಟ್ರಾನ್ಸ್ಫಾರ್ಮರ್ ಹೇಗ್ ಶಾರ್ಟ್ ಆಯ್ತು ಅಂತ ಚೆಕ್ ಮಾಡಿ. ಯೆಸ್ ಸರ್. ಅಂಡ್ ಐ ವಾಂಟ್ ಫುಲ್ ಪ್ಲೇಸ್ ಟು ಬಿ ಚೆಕ್ಡ್. ಓಕೆ ಸರ್. ಸರ್ಚ್. ಯೆಸ್ ಸರ್. ಕಮ್ ಆನ್ ಫಾಸ್ಟ್, ಎವ್ರಿಬಡಿ ಸರ್ಚ್. ಬಿಡ್ತಾ ಕಮ್ ಹಾಗೆ ಅದನ್ನ ಸರಿ ಮಾಡು. ನೆಡ್ರಿ ನೋಡ್ರಿ, ಬೇಗ ಹೊರಡೋಣ. ಬೇಗ ಹೋಗು ಬೇಗ.
ಆಟೋ ಸರ್ ಅಲ್ಲಿ ಕಂಬಳಿಂದೆ. ಓಕೆ ಸರ್. ಆ ಸರೌಂಡಿಂಗ್ ಅಲ್ಲಿ ಒಂದು ಸಿಕ್ಕಿದ. ಬೆಳಗಿನ ಜಾವ 4 ಗಂಟೆ, ಈ ಟೈಮ್ನಲ್ಲಿ ಅಲ್ಲಿ ಏನು ಮಾಡ್ತಿದ್ದೆ? ದಸರಾ ಸೀಸನ್ ಅಲ್ವಾ ಸರ್, ಊರಿಂದ ಫ್ರೆಂಡ್ಸ್ ಬಂದಿದ್ರು, ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಅಷ್ಟರಲ್ಲಿ ಏನೋ ಸೌಂಡ್ ಬಂತು, ಅದಕ್ಕೆ ಅಲ್ಲಿಗೆ ಓಡ್ ಬಂದೆ. ಎಲ್ಲ ಕ್ಲೋಸ್ ಫ್ರೆಂಡ್ಸಾ? ಎಷ್ಟು ಜನ ಇದ್ದಾರೆ ನಿಮ್ಮ ಗ್ಯಾಂಗಲ್ಲಿ? ಜಗೋ, ನಾವೆಂಟು ಜನ, ಅವನೊಬ್ಬನಿಗೋಸ್ಕರ ಇಲ್ಲಿ ಕಾಯ್ಬೇಕಾ? ಯಾಕಯ್ಯ ಮಾತು ನಿಲ್ಲಿಸ್ಬಿಟ್ಟೆ? ಬರೀ ಹುಡುಗರ ಅಥವಾ ಹುಡುಗಿರು ಇದ್ದಾರಾ? ಸರ್ ಇವನಲ್ಲಿ ಎಲ್ಲಿ ಸರ್ ಹುಡುಗಿರು ಬರ್ತೈತೆ, ಬರ್ರಿ ಹುಡುಗರ. ಯಾಕೆ ಬೇವರ್ತಾ ಇದೀಯಾ ಸರ್? ಲೆಕ್ಚರರು ಟೆನ್ಷನ್ ತಗೊಂಡು ಪಾಠ ಮಾಡ್ತಿದ್ರೆ ಇವನು ಹಿಂದೆ ಕೂತ್ಕೊಂಡು ಬೇವರ್ತಾ ಇದ್ದ. ಮತ್ತೆ ನೀವು ಈ ರೇಂಜಲ್ಲಿ ಕೇಳಿದ್ರೆ? ಹ್ಮ್, ನಾನು ಅವ್ನು ಕೇಳೋ ಕ್ವಶನ್ಗೆ ನೀನು ಯಾಕೆ ಆನ್ಸರ್ ಮಾಡ್ತಾ ಇದೀಯಾ? ಸಾರಿ ಸರ್. ನಿಂಗೆ ಬಾಯಿ ಇಲ್ವಾ? ಅವನಿಗೆ ಮೊದಲೇ ಧೈರ್ಯ ಕಮ್ಮಿ, ಸಿಕ್ಕಾಕೊಂಡ್ರೆ ಬಾಯಿ ಬಿಟ್ಬಿಡ್ತಾನೆ. ಜಿಗ್ಗು, ಏನೇ ಆದರೂ ನಾವು ಅವನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಸರ್ ಆ್ಯಕ್ಚುಲಿ ನಮ್ಮ ತಂದೆಗೆ ಹುಷಾರಿರಲಿಲ್ಲ, ಹೋಗಿ ರಂಗಣ್ಣನಿಗೆ ಡ್ಯೂಟಿ ಮಾಡಕ್ಕೆ ಹೇಳು, ನಾಳೆ ಅವ್ರ ಡ್ಯೂಟಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರು. ಅದನ್ನೇ ಹೇಳಿ ಹೋಗೋಣ ಅಂತ ಬಂದೆ, ಅಷ್ಟರಲ್ಲೇ ಫ್ರೆಂಡ್ಸ್ ಹೇಳ್ಕೊಂಡು ಹೋಗ್ಬಿಟ್ರು ಸರ್. ಇಲ್ಲಿ ಎಲ್ಲ ತಿರುಗಾಡಬಾರ್ದು ಅಂತ ಮುಂಚೆನೆ ವಾರ್ನ್ ಮಾಡಲಿಲ್ವ ನಿನಗೆ? ಸರ್ ಸಿಂಹಗರ್ಜನೆಯಲ್ಲಿ ಪೂಜೆ ಶುರುವಾಗಿದೆ. ಆಯಿತು ಬರ್ತೀನಿ, ನೀನು ಹೋಗು. ಸರಿ ಸರ್. ಕಮ್ ಆನ್ ಮೂವ್ ಮೂವ್. ಏನು ಸರ್ ಈ ರೇಂಜಲ್ಲಿ ಬೇರೆಳಿಸ್ಬಿಟ್ರಲ್ಲ ಸರ್. ಕುಂಬೆ, ಅವನು ಹೇಳಿದ್ದಿದೆ ಸ್ಪಡ್ತಾನೆ. ಹೌದು, ಯಾಕೆ ಲೇಟು? ಭಗತ್ ಸಿಕ್ಕಿದ್ದ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನು ಇಲ್ಲ. ನಡಿ ಒಳಗಡೆ. ಕಮಾ ಹರಿಯಪ್ಪ. ಇಕ್ಬಾಲ್, ವಿ ಆರ್ ಆನ್ ದ ವೇ. ವೆಲ್ ಡನ್ ಜಗ್ಗು, ವೆಲ್ ಡನ್. ಅಂಬಾರಿ ಎಕ್ಸ್ಪೋರ್ಟ್ ಕರ್ನೆ ಕಾ ಸಬ್ ಇಂತಜಾಮ್ ಮೇ ಕರ್ ಚುಕಾ. ಗುಡ್. ನಡಿಗಂಡೆ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ಮಿತ್ರ್ಯವತ್. ಓಂ ದೇವೀಂ ವಾಚಮಜನಯಂತ ದೇವಾಃ ಕಾಂ ವಿಶ್ವರೂಪಾಃ. ಸ್ಮೈಲು ಸ್ಮೈಲು ಬಾಸು, ಸ್ಮೈಲು ಇದ್ರೆ ಬಿಂದಾಸು. ಮಾಲು ರೆ ಮಾಲು ಮಾಲು ಬಾಸು, ನಾವೇ ಬ್ಯಾಂಕು ಕೊಡು ಪೋಸು. ನಮ್ಮ ದೇ ಸರ್ಕಾರ ಅಲ್ಲಿ ಪೊಲೀಸ್ ಬೇಡವೇ ಬೇಡ. ನಾಡಿಗೆ ನನ್ನ ಹೆಸರಿಡಬೇಕು, ಸ್ಕೂಲಲ್ಲಿ ನಂದು ಲೆಸನ್ ಇರಬೇಕು. ಕನ್ನಡ ಸಿನಿಮಾ ತೆಗೆಯೋಣ್ವಾ,
ಇರೋ ಡೇಟು ಹಿಡಿಯೋ ಏರೋ ನಮಗೆ ಯಾಕೆ ಗುರು ಚೆಕ್ಕುವಿಲ್ಲೆ ಇಲ್ವ ಗುರು ದುಡ್ಡು ಇದ್ರೆ ದುನಿಯಾರಿ ಇಲ್ಲದಿದ್ದೋನ್ ಬೇಕಾರೆ ಒಂದೇ ಎಲ್ರೂ ಹೋಗ್ತಾರೆ ಒಂದೇ ಲೈಫ್ ಎಂಜಾಯ್ ಸೂರ್ಯ ಬರಲಿ ನಮಗೆ ಮಾತ್ರ ಬೆಳಕು ತರಲಿ ಗ್ರಹಗಳೆಲ್ಲ ಕೆಲಸ ಬಿಡಲಿ ಅವರ ಕೆಲಸ ನಮಗೆ ಸಿಗಲಿ ನಾವೇ ನಾವೇ ಹೊಸ ನವಗ್ರಹ ನಮಗೆ ನಿದ್ದೆ ಬಂದಾಗ ಯಾವ ಕೋಳಿ ಕೂಬಾರ್ದು ಜೊತೆಗೆ ನಾವು ಇದ್ದಾಗ ಯಮನು ಹತ್ರ ಬರಬಾರ್ದು ನಮ್ಮ ಲೈಫೇ ಚೇಂಜ್ ಆಯ್ತು ಚಿಲ್ರೆಯಿಂದ ನೋಟ್ ಆಯ್ತು ಒಂದು ಎಲ್ರೂ ಹೋಗ್ತಾರ್ರಿ ಒಂದು ಲೈಫ್ ಎಂಜಾಯ್ ಭಗತ್ ಸರ್ ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ ಅಂಬಾರಿ ಕಳ್ತನ ಆಗಿದೆ ಸರ್ ಎಸ್ ಪ್ರತಾಪ್ ಟಾರ್ಚ್ ತಗೋ ಬನ್ನಿ ಮಿಸ್ಟರ್ ಭಗತ್ ಸರ್ ಈ ವಿಷಯ ಮತ್ತಿನ್ಯಾರ್ಯಾರು ಗೊತ್ತಿದೆ ನನಗೆ ಮತ್ತು ಪ್ರತಾಪ್ನ ಬಿಟ್ಟರೆ ಇನ್ ಯಾರಿಗೂ ವಿಷಯ ಗೊತ್ತಿಲ್ಲ ಸರ್ ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗಬಾರ್ದು ಸರ್ ಐ ವಿಲ್ ಗಿವ್ ಯು ಫುಲ್ ಪವರ್ಸ್ ನೀವು ಏನು ಮಾಡ್ತೀರೋ ಅಂತ ನನಗೆ ಗೊತ್ತಿಲ್ಲ ಆದರೆ ನಾಳೆ ಜಂಬೂ ಸವಾರಿ ನಡೆಯೋದ್ರೊಳಗಾಗಿ ಒರಿಜಿನಲ್ ಅಂಬಾರಿ ಪ್ಯಾಲೇಸ್ನಲ್ಲಿ ಇರಬೇಕು ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್ ನಾನು ಇಮಿಡಿಯೇಟಾಗಿ ಹೋಗಿ ಸಿ ಎಂನ ಭೇಟಿ ಆಗ್ತೀನಿ ಓಕೆ ಸರ್ ಹ್ಞೂ ಹಲೋ ಹಲೋ ಕಂಟ್ರೋಲ್ ರೂಮ್ ಮೈಸೂರಿಂದ ವರ್ಕ್ ಹೋಗುವ ಎಲ್ಲ ವೆಹಿಕಲ್ಸ್ನು ಒಂದು ಬಿಡ್ದಂಗೆ ಚೆಕ್ ಮಾಡಿ ವಾಟ್ ನಂಬಕ್ಕೆ ಆಗ್ತಿಲ್ವಲ್ರಿ ಅಂಬಾರಿ ಕಳ್ತನ ಆಗಿದೆ ಅಂತ ವಿರೋಧ ಪಕ್ಷದವ್ರಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಗೌರ್ಮೆಂಟ್ ಹೋದಾಗೇನೆ ಸೆಕ್ಯೂರಿಟಿ ಲ್ಯಾಬ್ಸ್ಗೆ ನನ್ನ ಗೌರ್ಮೆಂಟೇ ಹೊಣೆ ಆಗುತ್ತೆ ನೇರವಾಗಿ ನಾನೇ ಹೊಣೆ ಆಗ್ತೀನಿ ರೇ ಕಮಿಷನರ್ ಇಡೀ ಪೊಲೀಸ್ ಫೋರ್ಸ್ ಯೂಸ್ ಮಾಡಿ ಬಟ್ ನಾಳೆ ಜಂಬೂ ಸವಾರಿ ನಡೆಯೋದ್ರೊಳಗೆ ಅಂಬಾರಿ ಅರಮನೆ ಸೇರ್ಬೇಕು ದಿಸ್ ಈಸ್ ಮೈ ಆರ್ಡರ್ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಸರ್ ಸರ್ ಅವ್ರಿನ್ನೂ ಎಲ್ಲೋ ಮೈಸೂರಲ್ಲೇ ಔಸ್ಕೊಂಡಿರ್ಬೇಕು ಸರ್ ನನಗನ್ಸುತ್ತೆ ದಸರಾ ಗಲಾಟೆ ಮುಗಿದ್ಮೇಲೆ ಅಂಬಾರಿನ ಸೈಲೆಂಟಾಗಿ ಎಸ್ಕೇಪ್ ಮಾಡ್ತಾರೆ ಅಂತ ಕಾಣುತ್ತೆ ಅವರು ಈಗಾಗಲೇ ಅಂಬಾರಿನ ಮೈಸೂರಿಂದ ಹೊರಗಡೆ ಸಾಗಿಸ್ತಾ ಇದ್ದಾರೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳ್ತೀರಾ ಸರ್ ಇಲ್ಲ ಅಂದಿದ್ರೆ ಅವರು ಡುಪ್ಲಿಕೇಟ್ ಅಂಬಾರಿನ ಅಲ್ಲಿ ಇಡ್ತಾ ಇರಲಿಲ್ಲ ಅಕಸ್ಮಾತ್ ಅವ್ರ ಅಂಬಾರಿನ ಕರಗಿಸಿ ಚಿನ್ನದ ಗಟ್ಟಿ ಮಾಡಿ ಸಾಗಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್ ಬರೀ ಚಿನ್ನಕ್ಕೋಸ್ಕರ ಅಂಬಾರಿನ ಕದಿಯೋ ಆಗಿದ್ರೆ ಯಾವ್ದಾವುದು ಚಿನ್ನದ ಅಂಗಡಿನ ಲೂಟಿ ಮಾಡ್ತಿದ್ರು ಅಂಬಾರಿನ ಅವ್ರು ಕದ್ದಿರೋದು ಅದಕ್ಕಿರೋ ಆಂಟೀಕ್ ವ್ಯಾಲ್ಯೂಗೋಸ್ಕರ ಅಷ್ಟು ದೊಡ್ಡ ಅಂಬಾರಿನ ಅವ್ರು ಹೇಗೆ ಸಾಗಿಸ್ಬೋದು ಸರ್ ಇಷ್ಟೆಲ್ಲ ಪ್ಲಾನ್ ಮಾಡಿರೋರು ಅದನ್ನ ಪ್ಲಾನ್ ಮಾಡಿರಲ್ವಾ ಫಾರ್ ದಸರಾ ಪೊಸೆಷನ್ ಅಂಬಾರಿ ಬೇಕು ಪ್ರತಾಪ್ ಅದು ಡುಪ್ಲಿಕೇಟ್ ಅಂತ ನಮಗೆ ಗೊತ್ತಾಗೋ ತನಕ ಮಾತ್ರ ಅವ್ರಿಗೆ ಟೈಮ್ ಇರೋದು ಅದು ಕಳ್ತನ ಆಗಿದೆ ಅಂತ ನಮಗೆ ಗೊತ್ತಾದ್ರೆ
ಮೈಸೂರಿಂದ ಅದನ್ನ ಯಾವುದೇ ಕಾರಣಕ್ಕೂ ದಾಟ್ಸಕ್ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ. ಶಿಷ್ಯ ಗುರುಗಳೇ, ಈ ಸಮಯ ಉಲ್ಲಾಸಮಯ. ಏನ ಶಿಷ್ಯ, ಕುಡಿಯೋ ನೀರಲ್ಲಿ ದೊಣ್ಣೆ ಅಲ್ಲಾಡಿಸ್ತಿದ್ಯಾ? ಚೆನ್ನಾಗಿಲ್ಲ ಅಂದೆ. ಆಡ, ಓಕೆ ಚೇಂಜ್ ಮಾಡ್ಕೊಳ್ಳೋಣ, ಟೆನ್ಷನ್ ಯಾಕೆ? ಗಾಡಿಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಮುಂದೆ ನನ್ನನ್ನು ಕಂಡೆ, ನಿನ್ನೂ ನಾ ಕಂಡೆ, ತಳ್ಳು ಶಿಷ್ಯಲ್ಲಿ ಇನ್ನೂ ನಾ ಕಂಡೆ, ತಳ್ಳು ಶಿಷ್ಯಲ್ಲಿ ಇನ್ನೂ ನಾ ಕಂಡೆ. ಚೆನ್ನಾಗಿಲ್ಲ ಅಂದಿದ್ದು ನಿಮ್ ಹಾಡು ಅಲ್ಲ, ನಿಮ್ ಕಂಠನೂ ಅಲ್ಲ. ಇನ್ನೇನೋ ಶಿಷ್ಯ ಹೇಳಿದ್ರೆ ಬೇಜಾರ್ ಮಾಡ್ಕೋಬಾರ್ದು. ಇವ್ರಿಗೆ ಮಾತು ನಾ ಬೇಜಾರ್ ಮಾಡ್ಕೊಳಲ್ಲ. ಹೇಳಪ್ಪ, ಅಂಬಾರಿ ಮುಂದ್ಗಡೆ ಕುತ್ಕೊಂಡು ಬೆಗ್ಗವ್ರು ಬೆಗ್ಗಿಂಗ್ ಮಾಡ್ದಂಗ ಅಂತ ನಾನಲ್ಲ, ಅವನು ಹೇಳಿದ್ದು. ಸ್ವಲ್ಪ ಸದ್ರ ಕೊಟ್ರೆ ತಲೆ ಮೇಲೆ ಕೂತ್ಕೊಳ್ತಿರಲ್ಲ. BMW ಬೆಂಜು ಏರೋಪ್ಲೇನ್ ಅಲ್ಲಿ ಓಡಾಡಿರೋದು ನೋಡಿದ್ದೀರಾ? ಅಂಬಾರಿ ಓಡಾಡಿರೋದು ನೋಡಿದಿರೇನೋ? ಏನೋ ನಿಮ್ ಪುಣ್ಯ ನನ್ ಜೊತೆ ನಲ್ಲಿದ್ದೀರಾ ನೀವು? ಮಹಾರಾಜರು ಬನ್ನಿ, ಸಾಹೇಬ್ರು ಕರೀತಾ ಇದಾರೆ. ನೋಡ್ರು ಸಾಹೇಬ್ರು ನನ್ನ ಕರೆಯಂಗಾಯ್ತಲ್ಲ. ಏನ್ರಿ ಮಾಡ್ತಾ ಇದೀರಾ ಅದನ್ನ ಇಟ್ಕೊಂಡು? ಸಾರ್, ಜನ ಬೆಂಜಲ್ಲಿ ಓಡಾಡ್ಬಹುದು, ಏರೋಪ್ಲೇನ್ ಅಲ್ಲಿ ಓಡಾಡ್ಬಹುದು, ಆದ್ರೆ ಯಾರಾದ್ರೂ ಅಂಬಾರಿಲಿ ಓಡಾಡಿರೋರನ್ನ ನೋಡಿದಿರಾ ಸಾರ್? ಮೆನ್ಸ್ಕದವ್ರ ನೋಡಿದ್ದೆ, ಏರೋಪ್ಲೇನ್ ಹೈಜಾಕ್ ಮಾಡಿರೋರ್ ನೋಡಿದ್ದೆ, ಅಂಬಾರಿನೇ ಕದ್ದಿದಿರಲ್ಲ ನೀವು. ಅಯ್ಯಯ್ಯೋ, ನಮ್ಮನ್ನ ಕಳ್ರು ಅನ್ಬೇಡಿ ಸರ್, ಅದನ್ನ ನಾವು ಕದ್ದದಲ್ಲ, ಯಾರೋ ಕೊಟ್ಟಿದ್ದು ಗಿಫ್ಟ್. ಯಾರೋ ಬನ್ನಿ ಸರ್, ಇವ್ರೆ ಆ ಪುಣ್ಯಾತ್ಮರು ಸ್ವಾಮಿ ಶರಣು. ಬರಲ ಸಮಯ, ಮಹಾಪ್ರಭುಗಳು ಇರ್ಬೇಕು. ಹನುಮಂತ ಹೋಟ್ಲ ಬಿರಿಯಾನಿ ಬರುತ್ತೆ, ತಿನ್ಕೊಂಡಾಗ ಬೇರೆ. ಸ್ವಾಮಿ, ಏನ್ ನಿಮ್ಗೂ ಅಂಬಾರಿ ಬೇಕಾಗಿತ್ತೆ? ಏನ್ ಯೋಚನೆ ಮಾಡ್ತಿದ್ದೀರಿ ಸ್ವಾಮಿ? ದುಡ್ಡಿಲ್ಲ, ಕಾಸಿಲ್ಲ, ಫ್ರೀ. ಏನು ದುಡ್ಡಿಲ್ವಾ ಸ್ವಾಮಿ ಶರಣು? ಇವ್ರಿಗೂ ಫ್ರೀನೇ ಕೊಟ್ಟಿದ್ದು, ಇವ್ರನ್ನ ಕರ್ಕೊಂಡ್ ಬರ್ಕೋದ್ರಿ. ನೀವೇ ಬಂದಿದ್ರ ಕೊಡ್ತಿದ್ದೆ ಸ್ವಾಮಿ. ಅಡ್ರೆಸ್ ಕೊಟ್ಟು ಕಳ್ಸದಲ್ವೇ? ಇನ್ನು ಎಷ್ಟು ಅಂಬಾರಿ ಇದೆ? ಆರು ಕೇಳಿದ್ರು, ಇವ್ರಿಗೂ ಸೇರಿ ಐದು ಅಂಬಾರಿ ಕೊಟ್ಟಿದ್ದೀವಿ. ಇನ್ನೊಂದಿದೆ ನಿಮ್ಗೆ ಕೊಡ್ಲ ಸ್ವಾಮಿ? ಬರೀ ಯಾರಿನ ಹಿಡಿದ್ದು? ಹರಕೆ ಒತ್ತಿದ್ದು ಆರು, ಆರು ಕೊಟ್ಟಿದ್ದು ಆರು. ಏನು ಹರಕೆನ? ಮೊದಲು ನಂಗೆ ಕೇಳಿದಾಗ ಹಿಂಗೆ ಅನ್ನಿಸ್ತು, ಇದು ಯಾವ ಸೀಮೆ ಹರಕೆನೇ ಅಯ್ಯಪ್ಪ ಅಂತ. ಆದ್ರೂ ನನಗೆ ಯಾಕೆ ಅಂತ ಮಾಡಿಕೊಟ್ಟೆ. ಅಂಬಾರಿ ಹೇಳ್ತೆ ಏನಿದ್ಯೋ ಒರಿಜಿನಲ್ಲು, ಅದೇ ಸೈಜ್ ಕರೆಕ್ಟ್ ಆಗೇ ಕೊಟ್ರು. ಇನ್ನು ಒಂದ್ ಹೇಳಿದ್ರು ಸ್ವಾಮಿ, ಒಂದ್ ಅಂಬಾರಿ ಎಕ್ಸ್ಟ್ರಾ ಮಾಡಿದ್ರು ರಕ್ತ ಕಾರ್ಕೊಂಡು ಸಾಯ್ತಿ ಅಂತ ಅಂದ್ರು. ದೆವ್ವ ಸ್ವಾಮಿಗಳನ್ನ ಎದ್ರಾಕೊಂಡ್ರು ದೇವ್ರ ಸ್ವಾಮಿಗಳನ್ನ ಎದ್ರಾಕೊಳ್ಳಕಾಯ್ತದ ಅಂತ ಮಾಡ್ಕೊಟ್ಬಿಟ್ಟೆ ಸ್ವಾಮಿ ಶರಣಮಯ್ಯಪ್ಪ. ಆರ್ಡರ್ ಕೊಟ್ಟವರು ನಿನ್ಗೆ ಪರಿಚಯನಾ? ಇಲ್ಲ ಸ್ವಾಮಿ, ಇಲ್ಲೇ ಪರಿಚಯ ಆಗಿದ್ದು. ನೋಡಿದ್ರೆ ಗುರುತಿಡಿತೀಯ? ಮರೆಯಕ್ ಆಗುತ್ತಾ ಸ್ವಾಮಿ? ಮೂರು ಸ್ವಾಮಿಗಳು ಬಂದಿದ್ರು, ಅದ್ರಲ್ಲಂತೂ ಒಬ್ರು ಅಮಿತಾಬ್ ಬಚ್ಚನ್ ಸ್ವಾಮಿಗಳ ತರ ಎತ್ತರಕ್ಕಿದ್ರು, ಇನ್ನಿಬ್ರು ಕುಳ್ ಕುಳ್ಕಿದ್ರು. ನೋಡಕ್ ಅವ್ರು ಐನಾತಿ ಸ್ವಾಮಿಗಳ ತರ ಇದ್ರು. ಇಬ್ರು ಡಬಾಕೋರ್ಗಳೇ ಸರ್. ಸರ್, ಅದೆಂತದ್ದು, ದೇವ್ರನ್ನ ಬೆನ್ನು ಕಟ್ಕೊಂಡ್ರೆ ಏನಾಗುತ್ತೋ ಅದೇ ಸರ್ ಈಗ ನನ್ಗಾಗಿರೋದು. ಎಂತ ಪತ್ರೊಳಿಗಳು ಸರ್, ಡೂಪ್ಲಿಕೇಟ್ ಅಂಬಾರಿನ ಇಲ್ಲೇ ಮೈಸೂರ್ ಓಡಾಡಿಸ್ತಾ ಇದ್ರೆ ನಾವು ಕನ್ಫ್ಯೂಸ್ ಆಗ್ತೀವಿ. ಸೇರ್ಬೇಕಾದ ಜಾಗಕ್ಕೆ ಅಂಬಾರಿನ ಸೇಫ್ಟಿಯಾಗಿ ಸೇರಿಸ್ಬಿಡ್ಬೋದು ಅಂತ ಅವ್ರ ಪ್ಲಾನು. ಎಂತ ಚಾಲೆಂಜು ಸರ್ ನಮ್ಗಿದು. ಐ ಲೈಕ್ ಚಾಲೆಂಜಸ್. ಹಲೋ ಕಂಟ್ರೋಲ್ ರೂಮ್, ಟೆರರಿಸ್ಟ್ಗಳು ಏಳು ಅಂಬಾರಿನ ಫೇಕ್ ಮಾಡೆಲ್ ತರ ಮಾಡಿ ಆರ್ಟಿಸ್ಟ್ ಅದರಲ್ಲಿ ತುಂಬಿ ಸಾಗಿಸ್ತಾ ಇದ್ದಾರೆ ಅನ್ನೋ ಸ್ಟ್ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಎಲ್ಲ ಕಡೆ ಮೆಸೇಜ್ ಕಳಿಸಿ, ಯಾರೇ ಎಲ್ಲೇ ಅಂಬಾರಿ ಜೊತೆ ಕಾಣಿಸಿದ್ರು ಅರೆಸ್ಟ್ ಮಾಡಿ, ಓವರ್ ಅಂಡ್ ಔಟ್. ಪ್ರತಾಪ್ ಸರ್, ಇವರಿಬ್ಬರನ್ನ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ. ಏನೋ ಎಡವಟ್ ಆಗಿದೆ. ಕಳ್ತನ ಆಗಿರೋ ವಿಷಯ ಗೊತ್ತಾಗಿರ್ಬೋದು ಅನ್ಸುತ್ತೆ. ಕುಂಬಿ, ಏನಾಗಿದೆ ಅಂತ ನೋಡು. ಓಕೆ. ಚಾರ್ಲಿ ಹಾಸನ್ ಕಾಲಿಂಗ್, ಚಾರ್ಲಿ ಹಾಸನ್ ಕಾಲಿಂಗ್. ಚಾರ್ಲಿ ಹಾಸನ್ ಆನ್ಸರಿಂಗ್. ಟೆರರಿಸ್ಟ್ಗಳು ಆರ್ಡಿಎಕ್ಸ್ನ ಏಳು ಡೂಪ್ಲಿಕೇಟ್ ಅಂಬಾರಿನಲ್ಲಿ ತುಂಬಿಸಿ ಸಾಗಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೇ ಸುಳಿದು ಸಿಕ್ಕಿದ್ರು ಅಂಬಾರಿನ ಸೀಸ್ ಮಾಡಿ ಅರೆಸ್ಟ್ ಮಾಡಿ ಅಂತ ಸ್ಪೆಷಲ್ ಆಫೀಸರ್ ಬಗ್ಗೆ ಆರ್ಡರ್ ಮಾಡಿದ್ದಾರೆ. ಓವರ್ ಅಂಡ್ ಔಟ್, ಓವರ್ ಅಂಡ್ ಔಟ್, ಓವರ್ ಅಂಡ್ ಔಟ್. ಸರ್, ಲಾರಿ ಆಯ್ತು, ಬಸ್ ಆಯ್ತು, ಟ್ರೈನ್ ಆಯ್ತು, ಈಗ ನಮ್ಮ ಅಂಬಾರಿ ಮೇಲೂ ಕಣ್ಣಿಟ್ಬಿಟ್ರಲ್ಲ ಸರ್. ಈ ಟೆರರಿಸ್ಟ್ಗಳನ್ನ ನಂಬಕ್ಕೆ ಆಗಲ್ವಲ್ಲ ಸರ್. ಹೋಗ್ರಿ ರೀ, ಅವ್ರನ್ನ ಯಾಕೆ ನಂಬ್ತೀರಿ? ಹೋಗ್ರಿ, ನಿಮ್ ಕೆಲಸ ನೋಡ್ಕೊಳ್ರಿ. ಅವ್ರು ಹುಡುಕ್ತಾರದು ಅಂಬಾರಿನೇ. ಓ ಮೈ ಗಾಡ್, ಕಳುವಾಗಿರೋದು ಗೊತ್ತಾಗಿದ್ಯಾ? ಇಲ್ಲ. ಅಂದ್ರೆ
ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದು. ವಾಕಿ ಟಾಕಿಲಿ 7 ಅಂಬಾರಿ ಕಳ್ತನ ಆಗಿದೆ ಅಂತ ಮೆಸೇಜ್ ಬರ್ತಾ ಇದೆ. 6 ಅಂಬಾರಿಗಿಂತ ಒಂದು ಎಕ್ಸ್ಟ್ರಾ ಮಾಡಿದ್ರು ರಕ್ತ ಕಕ್ ಸಾಹಿತ್ಯ ಅಂತ ಎದುರಿಸಿದ್ವಿ. ಕಡೆಗೂ ಒಂದು ಎಕ್ಸ್ಟ್ರಾ ಮಾಡೇ ಬಿಟ್ಟ ದಪ್ಪ ನನ್ನ ಮಗ. ಏ ಈ ಐಡಿಯಾ ನಂದಲ್ಲಪ್ಪ, ಜಗ್ಗುದು. ಪೊಲೀಸರು ಕನ್ಫ್ಯೂಸ್ ಮಾಡೋದಕ್ಕೆ ನಾನೇ ಐಡಿಯಾ ಮಾಡಿದ್ದು. ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಟ್ಟಿದ್ಯಾ ಗುರು? ಅದೆಲ್ಲ ಇರಲಿ, ಅದರಲ್ಲಿ ಆರ್ ಡಿ ಎಕ್ಸ್ ಹಾಕಿಟ್ಟಿದ್ಯಾ? ಆರ್ ಡಿ ಎಕ್ಸ್ 7 ಡೂಪ್ಲಿಕೇಟ್ ಅಂಬಾರಿಗಳನ್ನು ಮಾಡಿ ಟೆರಿಸ್ಟ್ಗಳಲ್ಲಿ ಆರ್ ಡಿ ಎಕ್ಸ್ನ ಸಾಗಿಸ್ತಾರೆ, ಅದನ್ನೆಲ್ಲ ಸೀಸ್ ಮಾಡಬೇಕು, ಅಲರ್ಟ್ ಆಗಿ ಚೆಕಿಂಗ್ ಮಾಡಿ ಅಂತೇಳಿ ಸ್ಪೆಷಲ್ ಆಫೀಸರ್ ಭಗತ್ತು ಆರ್ಡರ್ ಮಾಡಿದ್ದಾನೆ. ಅಂಬಾರಿ ಕಳವಾಗೋಗಿರೋ ವಿಷಯ ಆಫೀಸರ್ಗೆ ಗೊತ್ತಾಗೋಗಿದೆ. ಅದನ್ನು ಮುಚ್ಚಿಟ್ಟು ಬೇರೆ ರೀತಿಯಲ್ಲಿ ಅಂಬಾರಿ ಹುಡುಕ್ತಾ ಇದ್ದಾನೆ. ಈ ಸ್ಮಾರ್ಟ್, ಅವನು ನಮ್ಮ ದಾರಿಲೇ ಯೋಚನೆ ಮಾಡ್ತಾ ಇದ್ದಾನೆ. ಈಗೇನು ಮಾಡೋದು? ದಾರಿ ಬದಲಿಸೋದು. ಯಾವ ಕಡೆಗೆ? ವಯಾ ಮಡಿಕೇರಿ ಟು ಮ್ಯಾಂಗ್ಳೂರ್. ಪ್ರತಾಪ್ ಸರ್, ನಾನು ಅರ್ಜೆಂಟ್ ಆಗಿ ಪ್ಯಾಲೇಸ್ ಸಿ ಸಿ ಟಿ ವಿ ಫುಟೇಜ್ ನೋಡಬೇಕು. ಎಸ್, ಐ ಸಸ್ಪೆಕ್ಟೆಡ್ ಹಿಸ್ ಇನ್ವಾಲ್ವ್ಮೆಂಟ್. ನಂಬೋಕೆ ಆಗ್ತಿಲ್ಲ ಸರ್, ನಮ್ ವಿಕ್ಕಿ ಈ ತರ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅರಮನೆ ಒಳಗಡೆ ಚೆನ್ನಾಗಿ ಗೊತ್ತಿರೋರ್ ಹೆಲ್ಪ್ ಇಲ್ಲದೆ ಅದನ್ನ ಮಾಡಕ್ಕಾಗಲ್ಲ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಲಕಿಲಿ ವಿ ಗಾಟ್ ಟು ನೋ ಹಿಮ್ ಸೂನ್. ವಿಕ್ಕಿಗ ಎಲ್ಲಿ ಸಿಗ್ತಾನೆ? ಜಗು, ಪೊಲೀಸ್. ಯಾರು ನರ್ವಸ್ ಆಗ್ಬಿಡಿ, ಕೂಲಾಗಿ ನಾವೆಲ್ಲ ಹ್ಯಾಂಡಲ್ ಮಾಡೋಣ. ಗೆಂಡೆ, ಶರ್ಟ್ ಹಾಕೋ. ಇವ್ರು ಸಡನ್ ಆಗಿ ಆರ್ಡರ್ ಕೊಡೋದಕ್ಕೂ, ಇಲ್ಲಿ ನೋಡಿದ್ರೆ ಗಾಡಿ ಪಂಚರ್ ಆಗೋದಕ್ಕೂ ಎಲ್ಲ ಸರಿಯಿದೆ. ನೀನು ನೋಡಿದ್ರೆ ಜಾಕ್ ರಾಡ್ ಬೇರೆ ತಂದಿಲ್ಲ. ಈ ರೋಡಲ್ಲಿ ಹೋದ್ರೆ ಬೇಗ ಹೋಗ್ಬೋದು ಅಂತ ನೀನು ಡಿವಿಯೇಟ್ ಮಾಡುತ್ತೆ, ಇಲ್ಲಿ ನೋಡಿದ್ರೆ ಒಂದು ಗಾಡಿಗಳು ಬರ್ತಾ ಇಲ್ಲ. ಯಾಕೆ ಸರ್, ಏನಾಯ್ತು? ಸ್ವಲ್ಪ ಜಾಕ್ ರಾಡ್ ಇದ್ರೆ ಕೊಡಿ. ತಗೋ, ಬೇಗ ರೆಡಿ ಮಾಡಿ. ಓಕೆ ಸರ್. ಹಲೋ, ಯಾವ್ದಿಪ್ಪ ಗಾಡಿ? ಮೈಸೂರು. ಮೈಸೂರ? ಭದ್ರಪ್ಪ, ಬೇಗ ಬೇಗ ರೆಡಿ ಮಾಡು. ಆಯ್ತು ಸರ್. ಭದ್ರಪ್ಪ. ಏನ್ ಸರ್? ಬೋರ್ಡ್ ನೋಡು, ಹಾಸನ್ನು ಸಕಲೇಶ್ಪುರ ಹಾಕೊಂಡು ಮಡಿಕೇರಿ ರೂಟಲ್ಲಿ ಯಾಕೆ ಬರ್ತಾ ಇದ್ದಾನೆ ಇವನು? ಸರ್, ಗೌರ್ಮೆಂಟ್ ಗಾಡಿಗೆ ಎಫ್ ಸೀರೀಸ್ ಅಲ್ವಾ ಇರೋದು? ಏನೋ ಎಡವಟ್ಟಾಗಿದೆ. ಅವ್ರನ್ನ ಯಾಕೆ ಸಾಯಿಸ್ದೆ? ಬಿಟ್ಟೋಗಕ್ ಆಗ್ತಾ ಇರ್ಲಿಲ್ಲ ಅದಕ್ಕೆ. ವಿ ಆರ್ ಜಸ್ಟ್ ರಾಬರ್ಸ್, ನಾಟ್ ಕಿಲ್ಲರ್ಸ್. ಇನ್ ಒಂದೇ ಒಂದ್ ಇಂಟ್, ಭಗತ್ ನಮ್ಮ ಮುಂದೆ ನಿಂತಿರ್ತಾನೆ. ಸೊ ನೋ ಮಿಸ್ಟೇಕ್ಸ್. ನಮಸ್ಕಾರ ಅಪ್ಪಾಜಿ. ಅರೇ ಪ್ರತಾಪ್, ಇದೇನಪ್ಪ ಇಲ್ಲಿ ಗಂಟೆ ಬಂದ್ಬಿಟ್ಟೆ? ಏನಿಲ್ಲ ಅಪ್ಪಾಜಿ, ಸುಮ್ಮನೆ ವಿಕ್ಕಿ ನೋಡ್ಕೊಂಡೋಗೋಣ ಅಂತ ಬಂದೆ. ನನಗೆ ಗೊತ್ತಲ್ಲಪ್ಪ ಅವನ ವಿಷಯ, ನೆನ್ನೆ ಬೆಳಗ್ಗೆ ಓದೋನು ಇಲ್ಲಿ ಗಂಟೆ ಬಂದಿಲ್ಲ. ಬೇಜವಾಬ್ದಾರಿ ಮುಂಡೆದು ಅದೆಲ್ಲವನು ಏನು ಮಾಡ್ತಾನೋ ಅದೇ ಅವರಿಗೆ ಗೊತ್ತಪ್ಪ. ಅಪ್ಪಾಜಿ, ಅವನ ಮೊಬೈಲ್ ನಂಬರ್ ಏನಾದರೂ? ಮೊಬೈಲ್ ನಂಬರ? 9800362436. ಸರಿ ಅಪ್ಪಾಜಿ, ಬರ್ತೀನಿ ನಾನು. ಒಳ್ಳೇದಪ್ಪ. ಸರ್, ವಿಕ್ಕಿ ನಿನ್ನೆಯಿಂದ ಮನೆಗೆ ಬಂದಿಲ್ವಂತೆ. ಓ, ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹ್ಞೂ, ನಿಮ್ಮ ಫೋನಿಂದ ವಿಕ್ಕಿ ನಂಬರ್ಗೆ ಡಯಲ್ ಮಾಡಿ. ಓಕೆ ಸರ್.
ಸ್ವಿಚ್ಡ್ ಆಫ್ ಅಂತ ಬರ್ತಾ ಇದೆ. ಓ ಐ ಸಿ. ನಾವು ಫೋನ್ ನೆಟ್ವರ್ಕ್ ಆಫೀಸ್ಗೆ ಹೋಗಿ ವಿಕ್ಕಿದು ಎಲ್ಲ ಫೋನ್ ಕಾಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ, ಹಾಗೆ ಯಾವ ಟವರಿಂದ ಸಿಗ್ನಲ್ ಬರ್ತಾ ಇದೆ ಅಂತ ತಿಳ್ಕೋಬಹುದು. ಇದೆ ಸರ್ ಮ್ಯಾಪಲ್ಲಿ ಬ್ಲಿಂಕ್ ಆಗ್ತಿದ್ದ ಲೊಕೇಶನ್. ಈ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅವರು ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾರೆ ಸರ್. ಬೇರೆ ಬೇರೆ ವೇಷಗಳನ್ನ ಮರೆಸ್ಕೊಂಡು ಆಪರೇಟ್ ಮಾಡಿದ್ದಾರೆ ಸರ್. ಪ್ರತಾಪ್, ಹಿಡನ್ ಕ್ಯಾಮ್ರಾ ಯೂಸ್ ಮಾಡಿ ಅರಮನೆ ಒಳಗಡೆನೂ ಶೂಟ್ ಮಾಡಿದ್ದಾರೆ. ಸರ್ ಮೊಬೈಲ್ಗಳು ಸಿಮ್ ಕಾರ್ಡಿಂದ ಅಡ್ರೆಸ್ ಚೇಂಜ್ ಮಾಡಿದ್ರೆ ಅವ್ರ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದಲ್ಲ ಸರ್. ಇಷ್ಟು ಎಲ್ಲ ಮಾಡಿರೋರು ಅಡ್ರೆಸ್ ಸಿಕ್ಕೋ ಥರ ಮಾಡಿರ್ತಾರ? ಇಷ್ಟು ಕ್ಲೀನಾಗಿ ಪ್ಲಾನ್ ಮಾಡಿರೋದು ನೋಡಿದ್ರೆ ಅಂಬಾರಿ ವಾಪಸ್ ಬಂದಂಗೆನೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಗ್ರಹಣ ಒಕ್ಕರಿಸ್ತು. ನಮ್ಮ ಗ್ರಾಚಾರಕ್ಕೆ ಅಂಬಾರಿ ಮೇಲೆ ಯಾವ ಕೆಟ್ಟ ಗ್ರಹದ ಕಂಡು ಬಿತ್ತೋ ಏನ? ನವಗ್ರಹ ಅಂಬಾರಿ ಮೇಲೆ ಬಿದ್ದಿರೋದು 9 ಗ್ರಹಗಳ ಕಣ್ಣು. ಈ ಗ್ಯಾಂಗ್ ಅಲ್ಲಿ 9 ಜನ ಇದ್ದಾರೆ. ಅಂಬಾರಿ ಬಂದೇ ಬರತ್ತೆ. ಅದ್ ಹಿಂಗ್ ಹೇಳ್ತೀರಾ ಸರ್? ನಂಬಿಕೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂಬಾರಿ ಮೇಲಿರೋವರೆಗೂ ಅಂಬಾರಿ ಕರ್ನಾಟಕದ ಗಡಿನೂ ದಾಟಕ್ಕಾಗಲ್ಲ. ಕಿಲ್ಲಿಂಗ್ ಯಾವಾಗಿಂದ ಶುರು ಮಾಡ್ತಾ ಇದೀಯಾ? ಕಿಲ್ಲಿಂಗ ಏನ್ ಮಾತಾಡ್ತಾ ಇದೀಯಾ? ನಿನ್ ಪ್ಲಾನ್ ಅಲ್ಲಿ ಇರೋದನ್ನ. ವಾಲೇಕುಮ್ ಅಸ್ಸಲಾಮ್ ಇಕ್ಬಾಲ್, ತುಮೇ ಏಕ್ ಬಾತ್ ಬತಾನಾ ಥಾ, ಇಸ್ ಮಿಷನ್ ಕಂಪ್ಲೀಟ್ ಹೋನೆ ಕೆ ಬಾದ್ ಯಹಾಂ ಸೆ ನಿಕಲ್ನೆ ಕೆ ಲಿಯೆ ತೀನ್ ಲೋಗೋ ಕಾ ಪಾಸ್ಪೋರ್ಟ್ಸ್ ಔರ್ ಟಿಕೆಟ್ಸ್ ರೆಡಿ ಹೋ ಜಾನಾ ಚಾಹಿಯೇ. ಕ್ಯೂ ಚೆಕ್ ಔರ್ ಬಾಕಿ ಲೋಗ್? ಮೈ ಇಸ್ ಮಿಷನ್ ಕಾ ಕೋಯಿ ಎವಿಡೆನ್ಸ್ ನಹೀ ಛೋಡೂಂಗಾ. ಸಮಝ್ ಗಯಾ ಸಮಝ್ ಗಯಾ. ಮಿಷನ್ ಕಾ ಡೇಟ್ ಫೈನಲೈಜ್ ಹೋನೆ ಕೆ ಬಾದ್ ಮುಝೆ ಏಕ್ ರಿಂಗ್ ಲಗಾಓ. ಇಕ್ಬಾಲ್, ಮುಝೆ ಏಕ್ ಸ್ಯಾಟಲೈಟ್ ಫೋನ್ ಔರ್ ಕುಚ್ ವೆಪನ್ಸ್ ಚಾಹಿಯೇ. ಔರ್ ಏಕ್ ಜರೂರಿ ಬಾತ್ ಹೈ, ಇಸ್ ಡೀಲ್ ಕಂಪ್ಲೀಟ್ ಹೋನೆ ಕೆ ಬಾದ್ ಪೂರಾ ಪೈಸಾ ಹಮಾರ ಅಕೌಂಟ್ ಮೇ ಜಮಾ ಜಾನಾ ಚಾಹಿಯೇ. ನೀನೊಬ್ಬ ಇಂಟೆಲಿಜೆಂಟ್ ಕ್ರಿಮಿನಲ್ ತರನೇ ಯೋಚನೆ ಮಾಡಿದ್ಯಾ. ಯಾವುದೇ ಕ್ಲೂ ಇಲ್ಲದೆ ಡೀಲ್ ಮಾಡಿದ್ರು ಕೊನೆಗೆ ಜೊತೆಗಾರರೇ ಸಾಕ್ಷಿ ಆಗ್ತಾರೆ ಅನ್ನೋ ಮುಂದಾಲೋಚನೆ ಮಾಡಿ ನಮ್ಮನ್ನೆಲ್ಲ ಮುಗಿಸಿ ನೀನು ಫಾರಿನ್ಗೆ ಹೋಗಿ ಸೆಟ್ಲ್ ಆದರೆ ಈ ಡೀಲ್ನಲ್ಲಿ ಬರೋ ದುಡ್ಡೆಲ್ಲ ನಿಂದು, ಮತ್ತಿದ ನೀನೇ ಮಾಡಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇರೋದಿಲ್ಲ. ಇದೇ ತಾನೇ ನಿನ್ನ ಮಾಸ್ಟರ್ ಪ್ಲಾನ್? ಏಕೆ ಚುಚ್ಚಬೇಕು ಅನ್ನಿಸ್ತಾ ಇದೆಯಾ? ಈ ವಿಷಯ ನಾನೆಲ್ಲರಿಗೂ ಹೇಳ್ಬೋದು, ಆದರೆ ದುಡ್ಡಿನ ಅವಶ್ಯಕತೆ ನನಗೂ ಇದೆ. ಇಷ್ಟು ದಿನ ನೀನು ಮಾಡ್ತಿದ್ದ ಎಲ್ಲ ಡೀಲ್ಗೂ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ಆದರೆ ಈ ಪ್ಲ್ಯಾನಲ್ಲಿ ನಿಂದೇ ಒಂದು ಪ್ಲ್ಯಾನ್ ಮಾಡಿದೀಯ. ಅದನ್ನು ಸಕ್ಸಸ್ ಆಗೋದಕ್ಕೆ ನಾನು ಬಿಡಲ್ಲ. ನಿನ್ನ ಮತ್ತೆ ಆ ದುಡ್ಡಿನ ನಡುವೆ ಅಡ್ಗೋಡೆಯಾಗಿ ನಾನಿದ್ದೀನಿ. Yeah.
ನೆಂಡೆ ಏನಾಯ್ತು? ಗೊತ್ತಿಲ್ಲ, ಚೆಕ್ ಮಾಡಬೇಕು. ಮೊದಲು ಮೇನ್ ರೋಡ್ ಬಿಟ್ಟು ಗಾಡಿನ ಎಲ್ಲಾದರೂ ಸೈಡ್ಗೆ ಹಾಕೋಣ. ಹ್ಞೂ ಹ್ಞೂ. ಕುಂಬಿ, ಏನೋ ಯೋಚನೆ ಮಾಡ್ತಾ ಇದೀಯಾ? ಗೌರಿ, ಅಂಬಾರಿನ ಡಾನ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದ ಹಾಗೆ ನಾವೆಲ್ಲಾದರೂ ದೂರ ಹೊರಟೋಗೋಣ. ಫಸ್ಟೇ ಮಾತಾಡಿದ್ವಲ್ಲ ಕುಂಬಿ, ದುಡ್ಡು ಟ್ರಾನ್ಸ್ಫರ್ ಆದ ತಕ್ಷಣನೇ ಎಲ್ಲ ದೂರ ಹೋಗಿ ಸೆಟ್ಲ್ ಆಗೋಣ ಅಂತ. ಎಲ್ಲ ಅಲ್ಲ, ನಾವಿಬ್ರೆ. ಯಾಕೆ ಕುಂಬಿ? ಈ ಡೀಲ್ ಮುಗಿಯೋಷ್ಟರಲ್ಲಿ ಯಾರ್ಯಾರ್ದು ಏನು ಹಣೆ ಬರ ಅಂತ ಹೇಳೋಕ್ಕಾಗಲ್ಲ. ಬೇರೆ ಏನೂ ಕೇಳಬೇಡ, ನಾನು ಈ ಡೀಲ್ ಒಪ್ಕೊಂಡಿದ್ದೆ ನಿನ್ನ ಮೇಲಿನ ಪ್ರೀತಿಗೋಸ್ಕರ. ನೀನು ನನಗೋಸ್ಕರ ಬರಬೇಕು. ನೋಡು, ಈ ಪೆನ್ ಡ್ರೈವ್ ಇಟ್ಕೋ. ಇದರಲ್ಲಿ ಹಿಂದೆ ಮಾಡಿದಂಥ ಪ್ಲಾನಿಂಗು, ಬ್ಯಾಂಕ್ ಅಕೌಂಟ್, ಅದ್ರ ಪಾಸ್ವರ್ಡ್, ಎಲ್ಲ ಡೀಟೇಲ್ಸು ಇದರಲ್ಲಿದೆ. ಇದನ್ನ ಯಾಕೆ ನಂಗೆ ಕೊಡ್ತಾ ಇದೆಯಾ? ಸದ್ಯಕ್ಕೆ ಈ ಗ್ಯಾಂಗಲ್ಲಿ ನಾನು ನಂಬೋಕ್ಕಾಗೋದು ನೀನೊಬ್ಬಳನ್ನೇ. ಅಂಬಾರಿನ ಡಾನ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದ ಹಾಗೆ ನಾವಿಬ್ರು ಸಪ್ರೇಟ್ ಹೋಗೋಣ. ನೋಡು, ನಮ್ಗೆ ಇವ್ರು ಯಾರು ಬೇಡ, ಇವ್ರು ದುಡ್ಡು ಬೇಡ, ಇವ್ರು ಸಾಹಸನೆ ಬೇಡ. ನಾವಿಬ್ರೆ ದೂರ ಹೋಗ್ತಾ ನೀಯತ್ತೇ ಇಲ್ವಲ್ಲ ನಿಂಗೆ. ನಂಬಿಕೆ ಇಟ್ಟು ಅಕೌಂಟ್ ನೋಡ್ಕೊಂತ ಕೊಟ್ರೆ ಪಾಸ್ವರ್ಡ್ನ ಚೇಂಜ್ ಮಾಡಿ ಎಲ್ಲ ದುಡ್ಡನ್ನು ನೀನು ಒಬ್ಬನೇ ಹೊಡಿಯೋದಕ್ಕೆ ಪ್ಲಾನ್ ಮಾಡಿದ್ಯಾ? ಇಟ್ಸ್ ಇಂಪಾಸಿಬಲ್ ಕುಂಬಿ, ಇಂಪಾಸಿಬಲ್. ನೀನ್ ಮಾತಾಡ್ಬೇಡ, ಮಾತಾಡ್ಬೇಡ. ಅವನ ಆವತ್ತ ಹೇಳ್ದ ನಿಮ್ಮ ಅಣ್ಣನ ಸಾವಾಸ ಬೇಡ, ಇಡೀಲೇ ಬೇಡ ಅಂತ. ನಾನು ಕೇಳಲಿಲ್ಲ, ಸಾರಿ ಕುಂಬಿ. ನೀರ್ ಹಿಡಿದ ಕೆಲ್ಸ ಅರ್ಧಕ್ಕೆ ನಿಲ್ಸ್ಬಾರ್ದು ಅಂತ ನಮ್ ಪ್ರೀತಿ ನಡ ಇಟ್ಟು ಇವನ್ ಬಲಿ ಕೊಟ್ಟೆ. ನೀನೇ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದಾ ಗೌರಿ? ಕುಂಬಿ ಇಬ್ರು ಚೆನ್ನಾಗಿದಾರೆ ತಾನೆ? ನಿನಗಷ್ಟೇ ಅವ್ರ ಬಗ್ಗೆ ಕಾಳಜಿ ಇರೋದು, ಇದೇ ಕಾಳಜಿ ಅವ್ರಿಗಿರ್ಬೇಕಲ್ವಾ? ಅಂದ್ರೆ ನಮ್ಮೆಲ್ಲರನ್ನು ಪಾರ್ ಮಾಡಿ ನಮ್ಗೋಸ್ಕರ ಜೈಲಿಗೆ ಬಂದು ಸೇರಿದ್ಯಾ? ನನ್ನ ತಂಗಿ ನನ್ನ ಮಾಸ್ಟರ್ ಬ್ರೈನ್ ಅಂತ ಹೇಳ್ತಿದ್ಯಲ್ವಾ, ಆದ್ರೆ ಒಂದ್ಸಲ ನಾದ್ರೂ ಅವ್ರು ಜೈಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗಿದಾರ? ಅದೇ ಒಡ ಹುಟ್ಟಿದ ತಂಗಿ ಆಗಿದ್ರೆ ಬರ್ತಿದ್ಲು ತಾನೆ? ಜೀವನದಲ್ಲಿ ರಿಲೇಶನ್ಶಿಪ್ ಅಷ್ಟೇ ಮುಖ್ಯ ಅಲ್ಲ, ಅದಕ್ಕಿಂತ ಮಿಗಿಲಾದದ್ದು ದುಡ್ಡು. ಯಾರ ಹತ್ರ ದುಡ್ಡಿರುತ್ತೋ ಇಡೀ ಪ್ರಪಂಚನೇ ಅವ್ರ ಹಿಂದೆ ಇರುತ್ತೆ. ನೀವು ಚೆನ್ನಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ಎಷ್ಟು ಆಸೆ ಪಟ್ಟೆ, ನಿಮ್ಮನ್ನ ಬಚಾವ್ ಮಾಡೋದಕ್ಕೆ ನಾನು ಜೈಲ್ಗೋದೆ. ಆದರೆ ನೀವು ಒಂದ್ಸಲಿ ಯಾರು ನನ್ನ ಜೈಲಲ್ಲಿ ನೋಡಕ್ಕೆ ಬಂದ್ರ ನಾನು ನಿಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನೀವು ಬೆಲೆನೇ ಕೊಡಲಿಲ್ಲ. ಏಯ್, ಪ್ರೀತಿ ಬಗ್ಗೆ ನೀನು ಮಾತಾಡ್ಬೇಡ. ನಿನಗೆ ಪ್ರೀತಿ ಅರ್ಥ ಗೊತ್ತಿದ್ರೆ ನೀನು ಪ್ರೀತಿಸಿದವಳನ್ನ ಬೇರೆ ಒಂದು ಜೊತೆ ಸಸ್ತ ಮಾಡಕ್ಕೆ ಬಿಟ್ಟಿದ್ಯಾ? ಅಕೌಂಟ್ ಪಾಸ್ವರ್ಡ್ನ ಚೇಂಜ್ ಮಾಡಿ ಎಲ್ಲ ದುಡ್ಡನ್ನು ಇವನು ಒಬ್ಬನೇ ಹೊಡೆಯೋದಕ್ಕೆ ಪ್ಲಾನ್ ಮಾಡಿದ್ದ, ಅದಕ್ಕೆ ಹೊಡೆದಾಗ್ತೆ. ಈಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಕೂತ್ರೆ ಪೊಲೀಸರು ಬಂದು ನಮ್ಮನ್ನು ಹೊಡೆದಾಗ್ತಾರೆ. ಸೊ ಲೆಟ್ಸ್ ಮೂವ್. ನರಮಂಸ ನರಮಂಸ
ಬದುಕೋದು ಹೀಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ನರಮನ್ಸ ನರಮನ್ಸ ನಿಂದೇನು ನಡೆಯೊಲ್ಲ, ಅವನಿಷ್ಟದಂಗೆ ಎಲ್ಲ. ಬರಿಗೈಲೆ ಬಾರಾದು ಬರಿಗೈಲೆ ಹೋಗಾದು, ತೀರಿದಾಗ ನೀನೇ ಬುದ್ಧನು. ಕಳಬೇಡ ಕೊಲಬೇಡ ಈ ವಚನ ಮರಿಬೇಡ, ಸುಮ್ಮನೆ ಮೆರಿಬೇಡ. ಹಣದಲ್ಲಿದೆ ಅಂದುಕೊಂಡರೆ ದೋಹ, ನಿನ್ನ ನಾಳೆಯು ಹಣೆಯಲ್ಲಿದೆ ಅರಿವಾದರೆ ಸೇಹ. ಆಸೆಗೆ ಬದುಕೋರೆಲ್ಲ ಮಣ್ಣಾಗಿ ಹೋಗೋರೆ, ನಿಂದೂನು ಅಷ್ಟೇ ಪ್ಯಾರೆ. ನರಮನ್ಸ ನರಮನ್ಸ ಬದುಕೋದು ಹೀಗಲ್ಲ, ಕಲಿಸೋಕೆ ಯಾರೂ ಇಲ್ಲ. ನರಮನ್ಸ ನರಮನ್ಸ ನಿಂದೇನು ನಡೆಯೊಲ್ಲ, ಅವನಿಷ್ಟದಂಗೆ ಎಲ್ಲ. ಬರಿಗೈಲೆ ಬರೋದು ಬರಿಗೈಲೆ ಹೋಗೋದು, ತಿಳಿದಾಗ ನೀನೇ ಬುದ್ಧನು. ಕಳಬೇಡ ಕೊಲಬೇಡ ಈ ವಚನ ಮರಿಬೇಡ, ಸುಮ್ಮನೆ ಮೆರಿಬೇಡ. ಬೋಲಿಕ್ ಬಾರ್ ಚೆಕೋ, ಯಾ ಸಬ್ ಇಂತಜಾಮ್ ಹೋ ಚುಕಾ ಹೈ, ಹಾರ್ಬರ್ ಪಹುಂಚನೆ ಕೆ ಲಿಯೆ ಔರ್ ಕಿತ್ನಾ ದೇರ್ ಲಗೇಗಾ? ತಕರೀಬನ್ ದೋ ಘಂಟಾ ತೋ ಲಗ್ ಜಾಯೇಗಾ. ಠೀಕ್ ಹೈ, ಮಂಗಳೂರ್ ಕೆ ನಜ್ದೀಕ್ ಆತೇ ಹೀ ಮುಝೇ ಏಕ್ ರಿಂಗ್ ಲಗಾಓ. ಠೀಕ್ ಹೈ ಇಕ್ಬಾಲ್. ಎಂತ ಕೆಲಸ ಮಾಡ್ಕೊಂಬಿಟ್ಲು ಜಗ್ಗು? ಕುಂಬಿನ ನಿನ್ ಮಿಸ್ಜಡ್ ಮಾಡ್ದೆ ಅನ್ಸುತ್ತೆ. ಯಾವನೋ ಒಬ್ಬ ಫ್ರಾಡ್ಗೋಸ್ಕರ ಪ್ರಾಣ ಕಳ್ಕೊಳ್ಳೋದಕ್ಕೆ ಗೌರಿ ಫೂಲ್ ಅಲ್ಲ. ಪ್ರೀತಿಲಿ ಎಂಥವ್ರು ಫೂಲ್ ಆಗ್ತಾರೆ, ಬುದ್ಧಿಗೆ ಮಂಕ್ ಬಡ್ದಿರುತ್ತೆ, ಸತ್ಯ ತಿಳ್ಕೊಳ್ಳೋಷ್ಟು ಶಕ್ತಿ ಇರಲ್ಲ, ದುಡುಕಿ ಪ್ರಾಣ ಕಳ್ಕೊಂಡ್ಲು. ನಿಜ, ಪ್ರೀತಿಲಿ ಎಂಥವ್ರು ಫೂಲ್ ಆಗ್ತಾರೆ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಕ್ಯಾಡ್ಬರೀಸ್, ಇನ್ನೊಂದು ಮಾತು ಎಕ್ಸ್ಟ್ರಾ ಆಡಿದ್ರು ತೆಗೆದು ಒಳಗೆ ಹಾಕ್ಬಿಡ್ತೀನಿ. ನೀನು ಬರೀ ಮೀನು ಗಾಳ ಅಷ್ಟೇ, ನೀನೇ ಮೀನು ಅಂತ ಅನ್ಕೋಬೇಡ. ಅತ್ತೋ ಗಾಡಿ ಛೇ, ಈ ಹೊತ್ತಿನಲ್ಲೂ ಜಗಳನ, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಇಲ್ಲಿ ಯೋಚನೆ ಮಾಡ್ತಾ ಕೂರೋದಕ್ಕೆ ನಮಗೆ ಟೈಮ್ ಇಲ್ಲ, ನಮ್ಗೇನೆ ಆದ್ರೂ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ಬೇಕು. ಎಲ್ಲ ಹೊರಡಿ. ನಾವು ಹಾಕೊಂಡಿರೋ ಪ್ಲಾನ್ ಪ್ರಕಾರ ಎಲ್ಲ ನಡೀತಾ ಇದೆಯೋ ಇಲ್ಲ ಬೇರೆಯವ್ರ ಪ್ಲಾನ್ ಒಳಗಡೆ ನಾವಿದ್ದೀವೋ ಒಂದು ತಿಳಿತಾ ಇಲ್ಲ. ಮನಸ್ಸಲ್ಲಿ ನೀಯತ್ತಿಲ್ಲ ಅಂದ್ರೆ ನಾವು ಕಾಣೋ ಕನ್ಸು ಕೂಡ ನಮ್ಮನ್ನೇ ಕತ್ ಸಾಯಿಸುತ್ತೆ.
ಗೆಂಡೆ, ಗಾಡಿ ಸೈಡ್ಗೆ ಹಾಕು. ಯಾಕೆ ಟೋನಿ, ಇನ್ನು 60 ಕಿಲೋಮೀಟ್ರ್, 1 ಅವರಲ್ಲಿ ರೀಚ್ ಆಗ್ಬಿಡ್ತೀವಿ. ಹೇಳ್ದಷ್ಟು ಮಾಡು, ಗಾಡಿ ಸೈಡ್ಗೆ ಹಾಕು. ಯಾಕೆ ಟೋನಿ, ಏನಾದ್ರು ಪ್ರಾಬ್ಲಮ್? ಇನ್ನು ಸ್ವಲ್ಪ ಹೊತ್ತೋದ್ರೆ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗ್ತೀವಿ. ನನ್ನ ಶೇರ್ ಅಮೌಂಟ್ ನನಗೀಗ ಪ್ಲಾನಿಂಗ್ ಪ್ರಕಾರ ಅಂಬಾರಿನ ತಲುಪಿಸಿದ ಮೇಲೆ ಶೇರ್ ಅಮೌಂಟ್ ಬಂದೇ ಬರುತ್ತಲ್ಲ. ನನಗೆ ನಂಬಿಕೆ ಇಲ್ಲ. ಇಷ್ಟು ವರ್ಷಗಳಿಂದ ನಿನ್ನ ಜೊತೆಲೇ ಅದ ಕುಂಬಿನ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡಿ ನಿನಗೆ ಮೋಸ ಮಾಡಿದಾನಂದಮೇಲೆ ಇನ್ನು ಆ ಡಾನ್ ನಮ್ಮನ್ನೆಲ್ಲ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನೋಡು ಜೊಗೋ, ನಿನ್ನ ಜೊತೆ ನನಗೇನು ದುಶ್ಮನ ಇಲ್ಲ. ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು ನನ್ನ ತಂಗಿ ಮದುವೆಗೋಸ್ಕರ, ಕೋಟಿ ಸಂಪಾದನೆ ಮಾಡೋಕ್ಕಲ್ಲ. ಅಂಬಾರಿ ನಮ್ಮ ಕೈಲಿರೋರ್ಗನೇ ನಮ್ಮಾಟ. ಆ ಡಾನ್ ಕೈಗೆ ತಲುಪಿದ ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಅವನು ಯಾವ ಬ್ಯಾಂಕ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾನೋ, ಅಕೌಂಟ್ ನಂಬರ್ ಏನೋ, ಕೋಡ್ ಯಾವುದೋ, ಏನೂ ಸರಿಯಾಗಿ ಗೊತ್ತಿಲ್ಲ. ಜಗೋ, ಆ ಡಾನ್ಗೆ ಫೋನ್ ಮಾಡಿ 25 ಲಕ್ಷ ಅರೇಂಜ್ ಮಾಡಕ್ಕೆ ಹೇಳು. ಈಗ ಸಡನ್ ಆಗಿ ಹೇಳಿದ್ರೆ ಹೇಗೆ ಅರೇಂಜ್ ಮಾಡೋಕ್ಕಾಗತ್ತೆ? ನಮ್ಮ ಪ್ಲಾನಿಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಅರೇಂಜ್ ಮಾಡೋನಿಗೆ 25 ಲಕ್ಷ ಅರೇಂಜ್ ಮಾಡೋದು ಕಷ್ಟ ಏನಲ್ಲ. ಅರೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಬಸ್ಸು ಹಾರ್ಬರ್ ತಲುಪಲ್ಲ. ಟೋನೆ, ಈ ಟೈಮಲ್ಲಿ ಪ್ಲಾನ್ ಎಲ್ಲ ಹಾಳು ಮಾಡಬೇಡ. ಆಮೇಲೆ ನಾನು ಮನುಷ್ಯನೇ ಆಗಿರಲ್ಲ. ನಿನ್ನ ಮನುಷ್ಯನೇ ಅಲ್ಲ ಅನ್ನೋದು ನಿನ್ನ ತಂಗಿ ಸತ್ತಾಗ ನಿನ್ನ ರಿಯಾಕ್ಷನ್ ನೋಡೇ ತಿಳ್ಕೊಂಡೆ. ಗೆಂಡೆ, ಗಾಡಿ ನಿಲ್ಲಿಸು. ನಿಲ್ಲಿಸು ಗೆಂಡೆ, ನಿಲ್ಲಿಸು. ಟೋನಿ ಪ್ಲೀಸ್ ಜಗಳ ಬೇಡ. ನಾವು ಅನ್ಕೊಂಡಂಗೆ ಅಂಬಾರಿನ ತಗೊಂಡೋಗಿ ತಲುಪ್ಸೋಣ. ಆಮೇಲೆ ನಮ್ಮ ಗ್ಯಾರಂಟಿ, ನಮ್ಮ ದುಡ್ಡು ಸಿಕ್ಕೇ ಸಿಗತ್ತೆ. ನಿನಗೆ ಗೊತ್ತಾಗಲ್ಲ ಶೆಟ್ಟಿ, ನೀನು ಇದ್ರಲ್ಲಿ ತಲೆ ಹಾಕ್ಬೇಡ. ಟೋನಿ ಹೇಳ್ತಾರೆ ಸರಿ, ಅಂಬಾರಿ ಡಾನ್ಗೆ ತಲುಪಿದ ಮೇಲೆ ನಮಗೆಲ್ಲ ಹೊಲ್ಡ್ ಇರುತ್ತೆ. ಮೊದಲೇ ಇಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ. ನಿಲ್ಸು ಗೆಂಡೆ. ಯಾವುದೇ ಕಾರಣಕ್ಕೂ ಬಸ್ ಮಾತ್ರ ಸ್ಟಾಪ್ ಆಗಲ್ಲ. ಗನ್ಗಳು ಹೊರಗಡೆ ಬಂದಾದ್ಮೇಲೆ ಬುಲೆಟ್ಗಳು ಹೊರಗಡೆ ಬರೋದು ಎಷ್ಟೊತ್ತು? ಜಗ್ಗು, ಇಲ್ಲಿ ತನಕ ನೀನು ಹೇಳ್ದಂಗೆ ನಡೀತಿತ್ತು. ಈಗ ನಮ್ಮ ಡಿಸಿಷನ್. ಶೇರ್ ಅಮೌಂಟ್ ಕೈಗೆ ಬಂದಾದ್ಮೇಲೆ ಅಂಬಾರಿನ ಡೆಲಿವರಿ ಕೊಡೋದು ಅಂತ ನಿನ್ನ ಡಾನ್ಗೆ ಫೋನ್ ಮಾಡಿ ಹೇಳು. ನಂಗೂ ಕೋಟಿ ಏನು ಬೇಕಾಗಿಲ್ಲ, ಲಕ್ಷನೇ ಸಾಕು. ಏಯ್, ನಿನಗೇನು ತಲೆಗಿಲ್ಲ ಕೆಟ್ಟಿದ್ಯಾ? 1 ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು ಅಂತಲೇ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದು. ಲಕ್ಷ ಸಂಪಾದನೆ ಮಾಡೋಂಗಿದ್ರೆ ನಾನು ಡೂಪ್ಲಿಕೇಟ್ ಬಿಸ್ನೆಸ್ಸಲ್ಲೇ ಸಂಪಾದನೆ ಮಾಡ್ತಾ ಇದ್ದೆ. ನಿನಗೆ ಬೇಡ ಅಂದರೆ ಕೋಟಿ ಬಿಟ್ಬಿಡು, ಬಟ್ ನನಗೆ ಬೇಕೇ ಬೇಕು. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಕೈಗೆ ಬಂದಿರೋ ತುತ್ನ ಬಾಯಿಗೆ ಬರ್ದಿರೋ ಹಾಗೆ ಮಾಡ್ಕೋಬೇಡಿ ಪ್ಲೀಸ್. ತಾಳ್ಮೆಯಿಂದ ಯೋಚನೆ ಮಾಡಿ. ತಾಳ್ಮೆ ಇರೋದಕ್ಕೇನೆ ಎದುರುಗಡೆ ಇರೋ ನಿನ್ನ ಜೀವಂತವಾಗಿರೋದು? ಹಲೋ, ಹಲೋ ಪ್ರತಾಪ್, ನಾನು ವಿಕಿ ಮಾತಾಡ್ತಾ ಇದ್ದೀನಿ. ವಿಕಿ, ಎಲ್ಲಿದ್ದೀವಾ? ಅರ್ಜೆಂಟಿನ ಹತ್ರ ಮಾತಾಡ್ಬೇಕಣ. ಕಳೆದೋಗಿರೋ ಅಂಬಾರಿ ಸಾಗಿಸ್ತಾ ಇರೋ ಬಸ್ಸು ಮಂಗಳೂರು ಹಾರ್ಬರ್ ಕಡೆಗೆ ಹೋಗ್ತಾ ಇದೆ. ಇನ್ನು 1 ಅವರಲ್ಲಿ ಡೆಲಿವರಿ ಆಗುತ್ತೆ. ಹಲೋ ವಿಕಿ, ಹಲೋ ವಿಕಿ. ಸರ್ ಸರ್. ಏನು ಪ್ರತಾಪ್? ನೀವು ಗೆಸ್ ಮಾಡಿರೋ ಅದು ಕರೆಕ್ಟು. ವಿಕಿ ಫೋನ್ ಮಾಡಿದ್ದ, ಅಂಬಾರಿ ಎಲ್ಲಿದೆ ಅನ್ನೋ ವಿಷಯನ ಹೇಳ್ದ ಸರ್. ಬೇಡ ಶೆಟ್ಟಿ, ನನ್ನ ಮಾತು ಕೇಳು. ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ, ನನಗೆ ದುಡ್ಡೇ ಕಡೆ ಮುಖ್ಯ. Yeah.
ಯಾರ ಹತ್ರ ದುಡ್ಡಿರುತ್ತೋ ಇಡೀ ಪ್ರಪಂಚ ಅವ್ರ ಹಿಂದೆ ಇರುತ್ತೆ. ಹಲೋ ಹಲೋ ಹಲೋ, ಪ್ಲೀಸ್ ನೀನು ಮಾಡ್ಬೇಡ. ಏ ಕೆಟ್ ಬರೇಸ್, ನಾ ಹೊಡೆದಿರೋ ಏಟ್ಗೆ ನೀನು ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ ನಿನ್ನ ಪ್ರಾಣನೇ ಹೊರಟೋಗಿರುತ್ತೆ. ಸುಮ್ಮನೆ ಒಂದು ಬುಲೆಟ್ ಯಾಕೆ ವೇಸ್ಟ್ ಮಾಡಲಿ?
ಎಂತ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ ತಾಯಿ. ವಿಕಿ ವಿಕಿ, ವಿಷಯ ಗೊತ್ತಾಯ್ತಾ? ನಿಮ್ಮಪ್ಪ ಏನು ಹೇಳಿಲ್ವಾ ಅರಮನೆಯಿಂದ ಅಂಬಾರಿ ಕಳ್ತನ ಆಗೋಗಿತ್ತಂತೆ? ಲೋ, ಎಂತ ವಿಷಯ ಹೇಳ್ತಿದ್ದೀನಿ, ಒಂಚೂರು ಶಾಕ್ ಆಗ್ತಿಲ್ಲ ನಿಂಗೆ? ಎಷ್ಟು ಕೂಲ್ ಆಗಿದೆಯಾ? ತಿತ್ತಿ ದಿನ ಬಂದು ಸತ್ತಿರೋ ವಿಷಯ ಹೇಳ್ತಾ ಇದೀಯಾ? ಈಗ ತಾನೇ ಅಂಬಾರಿ ಮೆರವಣಿಗೆ ಹೋಗಿದ್ ನೋಡ್ಲಿಲ್ವಾ? ಅದೇ ನನಗೂ ಒಂದೂ ಅರ್ಥ ಆಗ್ತಿಲ್ಲ. ನೋಡ್ ಮಗ, ಅಂಬಾರಿನೇ ಅಲ್ಲ ಅರಮನೆಯಲ್ಲಿರೋ ಯಾವುದೇ ಒಂದು ವಸ್ತುನ ಯಾರ ಕೈಯಿಂದನೂ ಕದ್ಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದನ್ನ ಕಾಯ್ತಾ ಇರೋದು ಮನುಷ್ಯ ಅಲ್ಲ, ಆ ತಾಯಿ ಚಾಮುಂಡೇಶ್ವರಿ. ಅದನ್ನ ಕದಿಯೋದಕ್ಕೆ ಯಾರಾದರೂ ತಲೆ ಉಪಯೋಗಿಸಿದ್ರೆ ಅವ್ರ ತಲೆನೇ ಉಳಿಯಲ್ಲ. ಆದ್ರೆ ನೀನೀಗ ಒಪ್ಕೊಂಡಿರೋದು ನಾವೇ ಡೀಲ್ ಆಗುವಂತ ಡೀಲ್. ಅಂಬಾರಿನ ನಾವ್ ಹೊಡೆದ್ರೆ ಜಂಬೂ ಸವಾರಿ ನಡೆಯಲ್ಲ, ಜಂಬೂ ಸವಾರಿ ನಡೆದ್ರೆ ನಾವೇ ಇರಲ್ಲ. ಅಂಬಾರಿ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಖಂಡಿತ ಒಳ್ಳೇದಾಗಲ್ಲ. ಪಟ್ಟು ಕೂರ್ಸೋ ಕನ್ಸನ್ ತೋರಿಸಿ ಚಟ್ಟಕ್ಕೇರಿಸ್ತಾ ಇದೆಯಾ? ಮನಸ್ಸಲ್ಲಿ ನೀಯತ್ತಿಲ್ಲ ಅಂದ್ರೆ ನಾವು ಕಾಣೋ ಕನಸು ಕೂಡ ನಮ್ಮನ್ನೇ ಕಚ್ಚ ಸಾಯಿಸುತ್ತೆ. ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ ಇರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು.